ಹುಟ್ಟಿದ್ದು ಹಾಗೂ ಪೂಜ್ಯ ದತ್ತಾವಧೂತ್ ಮಹಾರಾಜ್ ಹುಟ್ಟಿದ್ದು ಒಂದೇ ದಿನ. ದಿನಾಂಕ 5/9/1951 ಇವರ ಜನ್ಮವಾಯಿತು. ಜನ್ಮನಾಮ ರುಕ್ಮಾಂಗದ ಹಾಗೂ ರೂಢನಾಮ ದತ್ತಾತ್ರೇಯ ಎಂದು ಇಡಲಾಯಿತು. ಈ ಮನೆತನದ 7ನೇ ತಲೆಮಾರಿನವರು ಸ್ವಾಮಿ ಸದಾನಂದ ಸರಸ್ವತಿ ಎಂಬ ಒಬ್ಬ ದೊಡ್ಡ ಸತ್ಪುರುಷರಾಗಿ ಹೋದರು. ಆಗಿನಿಂದಲೂ ಈ ಮನೆತನದಲ್ಲಿ ವೈದಿಕ, ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಪರಂಪರೆ ನಡೆದುಕೊಂಡು ಬಂದಿರುತ್ತದೆ. ಇಂತಹ ವಾತಾವರಣದಲ್ಲಿ ಇವರ ಬಾಲ್ಯ ಕಳೆಯಿತು. ಪ್ರಾಥಮಿಕ ಶಿಕ್ಷಣ ಹಾಗೂ ಮಾಧ್ಯಮಿಕ ಶಿಕ್ಷಣಗಳು ಯಾದವಾಡದಲ್ಲಿಯೇ ಆದವು. ಅನಂತರ ಮಹಾವಿದ್ಯಾಲಯದ ಶಿಕ್ಷಣಕ್ಕಾಗಿ 2 ವರ್ಷ ಜಮಖಂಡಿಯಲ್ಲಿ ಇವರು ತಮ್ಮ ಅಜ್ಜ ಹಾಗೂ ಅಜ್ಜಿಯೊಂದಿಗೆ ಇದ್ದರು. ಅದೇ ಸಮಯದಲ್ಲಿ 1967 ಸೆಪ್ಟೆಂಬರ್ದಲ್ಲಿ ಇವರ ಅಜ್ಜನಿಗೆ ಸದ್ಗುರು ಬ್ರಹ್ಮಚೈತನ್ಯ ಮಹಾರಾಜರ ಚರಿತ್ರೆ ಹಾಗೂ ವಾಂಗ್ಮಯ ಎಂಬ ಕನ್ನಡ ಪುಸ್ತಕ ಓದಲು ಸಿಕ್ಕಿತು. ಅಜ್ಜನು ತಮ್ಮ 12ನೇ ವಯಸ್ಸಿನಲ್ಲಿ ಶ್ರೀ ಮಹಾರಾಜರನ್ನು ನರಗುಂದದಲ್ಲಿ ನೋಡಿದ್ದರು, ಅಂದರೆ ಗೋಂದಾವಲಿಕರ್ ಮಹಾರಾಜರನ್ನು. ಈ ಪುಸ್ತಕ ಓದುವಾಗ ಅವರಿಗೆ ಆ ಪ್ರಸಂಗದ ನೆನಪಾಯಿತು. ಆದ್ದರಿಂದ ಅವರು ಮತ್ತಷ್ಟು ಅಭಿರುಚಿಯಿಂದ ಅದನ್ನು ಓದುತ್ತಿದ್ದರು. ಒಂದು ದಿವಸ ಇವರು, ನೀವು ಇದನ್ನೇನು ಓದುತ್ತಿರುವಿರಿ ಎಂದು ಕೇಳಲು, ಅದಕ್ಕೆ ಅವರು, ನಾನು ಶ್ರೀ ಮಹಾರಾಜರ ಚರಿತ್ರೆ ಓದುತ್ತಿರುವೆನು ಎಂದರು. ಆಗ ಇವರು ಈ ಪುಸ್ತಕವನ್ನು ಇಸಿದುಕೊಂಡು ತೆಗೆದು ನೋಡಲಾಗಿ ಶ್ರೀ ಮಹಾರಾಜರ ಫೋಟೋ ಕಂಡಿತು. ಆಗ ಇವರು, ನಾನು ಇವರನ್ನು ಎಲ್ಲಿಯೂ ನೋಡಿರುತ್ತೇನೆ ಎಂದರು. ಆಗ ಅಜ್ಜನು, ಇವರು ದೇಹ ಬಿಟ್ಟು ಎಷ್ಟೋ ವರ್ಷಗಳಾದವು, ನೀನು ಇತ್ತೀಚೆಗೆ ಹುಟ್ಟಿದವನು ಅಂದರು. ಆ ಪುಸ್ತಕದಲ್ಲಿ ಶ್ರೀ ಮಹಾರಾಜರು ಇಸ್ವಿಸನ್ 1913 ದೇಹ ಬಿಟ್ಟಿರುವ ಸಂಗತಿ ನೋಡಿ ನನಗೆ ಹೀಗೇಕೆ ಅನಿಸಿತು ಎಂದು ವಿಸ್ಮಯಗೊಂಡರು. ಹಾಗೂ ಇವರಿಗೆ ಆ ಪುಸ್ತಕ ಓದುವ ಉತ್ಕಟ ಇಚ್ಛೆ ಉಂಟಾಯಿತು. ಆಗ ಇವರು ಅದನ್ನು 3 ದಿನಗಳಲ್ಲಿ ಓದಲು, ಅದರಿಂದ ಇವರ ಮನಸ್ಸಿನ ಮೇಲೆ ಬಹಳ ಪರಿಣಾಮವಾಯಿತು. ಆನಂತರ ಇವರು ಮಹಾವಿದ್ಯಾಲಯದ ಶಿಕ್ಷಣಕ್ಕೆ ರಾಮರಾಮ್ ಹೊಡೆದು ನಾಮಸ್ಮರಣೆ ಮಾಡತೊಡಗಿದರಲ್ಲದೆ ಪಾದಚಾರಿಯಾಗಿ ಹೋಗಿ 1968 ಜನವರಿ 10 ಮನೆ ಬಿಟ್ಟು ಹೋದರು. ಜಮಖಂಡಿಯಿಂದ ಗೋಂದಾವಲಿಗೆ ಪಾದಚಾರಿಯಾಗಿ ಹೋಗಿ ಅಲ್ಲಿ 3 ದಿವಸ ಇದ್ದು ಅಲ್ಲಿಂದ ಮುಂದೆ ಉಜ್ಜಯಿನಿಯವರೆಗೆ ನಡೆಯುತ್ತಲೇ ಹೋದರು. ಅಲ್ಲಿ 2 ವರ್ಷ ಇದ್ದು 1 ಕೋಟಿ ಜಪ ಮಾಡಿದರು. ಅಲ್ಲಿಯವರೆಗೆ ಇವರ ತಂದೆ ತಾಯಿಗಳಿಗೆ ಇವರ ಬಗ್ಗೆ ಯಾವುದೇ ಕಲ್ಪನೆ ಇರಲಿಲ್ಲ. ಯಾರಿಂದಲೋ ಇವರ ಬಗ್ಗೆ ಗೊತ್ತಾದೊಡನೆ ತಂದೆ ಬಂದು ಇವರನ್ನು ಮನೆಗೆ ಕರೆದುಕೊಂಡು ಹೋದರು. ಮನೆಯಲ್ಲಿ ಕೆಲವು ದಿವಸ ಇದ್ದ ಮೇಲೆ ಇಸ್ವಿಸನ್ 1970 ಜೂನ್ 17 ಧಾರವಾಡದ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಸಂಸ್ಕೃತ ಪಾಠಶಾಲೆಗೆ ಬಂದು ಅಲ್ಲಿ ಪರಮ ಪೂಜ್ಯ ಪಂಡಿತ್ ಪ್ರವರ ಬ್ರಹ್ಮಶ್ರೀ ಬಾಲಚಂದ್ರ ಶಾಸ್ತ್ರಿ ಉಪ್ಪಿನಬೆಟಗೇರಿ ಅವರ ಹತ್ತಿರ ಇದ್ದು ಸಂಸ್ಕೃತ ವೇದಾಂತಗಳ ಅಧ್ಯಯನ ಮಾಡತೊಡಗಿದರು. ಅನಂತರ ಅಲ್ಲಿಂದ ಮೈಸೂರಿಗೆ ಹೋಗಿ ಮೈಸೂರಿನಲ್ಲಿ 6 ತಿಂಗಳು ಇದ್ದರು. ಮೈಸೂರಿನಿಂದ ಕೂಡ್ಲಿಗೆ ಹೋದರು. ಇಸ್ವಿಸನ್ 1973 ಕೂಡ್ಲಿಯಲ್ಲಿ ಇದ್ದು ಅಲ್ಲಿಂದ ಧಾರವಾಡಕ್ಕೆ ಹೋದರು. ಧಾರವಾಡದಲ್ಲಿ 1 ವರ್ಷ ಅಧ್ಯಯನ ಮಾಡಿದರು. ಆದರೆ ಈ ಅಧ್ಯಯನಗಳಿಂದ ಮನಸ್ಸಿಗೆ ಸಮಾಧಾನವೆನಿಸದೆ ಅಧ್ಯಯನಗಳನ್ನು ಅಷ್ಟಕ್ಕೆ ಬಿಟ್ಟು ಇಸ್ವಿಸನ್ 1974 ಜನವರಿ 10 ಮತ್ತೆ ಮನೆ ಬಿಟ್ಟು ಗೋಂದಾವಲಿಗೆ ಬಂದರು. ಅಲ್ಲಿ ಶ್ರೀ ಮಹಾರಾಜರ ಸಾನ್ನಿಧ್ಯದಲ್ಲಿದ್ದು ನಾಮಸ್ಮರಣೆ ಮಾಡತೊಡಗಿದರು. ಇಸ್ವಿಸನ್ 1974 ಸೆಪ್ಟೆಂಬರ್ 23 ಶ್ರೀ ಮಹಾರಾಜರಿಂದ ಅನುಗ್ರಹ ಪ್ರಾಪ್ತವಾಯಿತು. ಶ್ರೀ ಮಹಾರಾಜರು ಸ್ವಪ್ನದಲ್ಲಿ ಕಂಡು, ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಈ ಮಂತ್ರದ ಜಪ ಮಾಡುತ್ತಾ ಹೋಗು, ಸಮಾಧಾನವಾಗುತ್ತದೆ, ನಾನು ನಿನ್ನ ಬೆನ್ನ ಹಿಂದೆಯೇ ಇರುತ್ತೇನೆ ಅಂದರು. ಮುಂದೆ ಭಾದ್ರಪದ ವದ್ಯ ಅಮಾವಾಸ್ಯೆ ಅಂದರೆ ಅಕ್ಟೋಬರ್ 8 ಇವರು ಮಹಾರಾಜರ ಆಜ್ಞೆಗನುಸಾರ ಶ್ರೀಕ್ಷೇತ್ರ ಗೋಂದಾವಲಿಯಿಂದ ಹೊರಟರು. ಅಲ್ಲಿಂದ ಸಜ್ಜನ್ಗಢ್, ಚಾಫಳ್, ವಾಯಿ, ಮಹಾಬಳೇಶ್ವರ್, ಶಿವಥರ್, ಆಳಂದಿ, ಭೀಮಾಶಂಕರ್, ತ್ರಂಬಕೇಶ್ವರ್, ಘೃಷ್ಣೇಶ್ವರ ಮುಂತಾದ ಕ್ಷೇತ್ರಗಳ ದರ್ಶನ ಮಾಡುತ್ತಾ ಓಂಕಾರೇಶ್ವರಕ್ಕೆ ತಲುಪಿದರು. ಮುಂದೆ ಇವರು ಶಿವರಾತ್ರಿಯಂದು ನರ್ಮದಾ ಪ್ರದಕ್ಷಿಣೆ ಪ್ರಾರಂಭಿಸಿದರು. ಅಲ್ಲಿಂದ ಹೊರಟು ಅಕ್ಷಯ ತೃತೀಯದಂದು ನೇಮಾವರಕ್ಕೆ ಬಂದರು. ಅಲ್ಲೇ ಚಾತುರ್ಮಾಸಕ್ಕೆ ಇದ್ದು ಮತ್ತೆ ಶಿವರಾತ್ರಿಗೆ ಅಮರಕಂಟಕಕ್ಕೆ ಬಂದರು. ಅಲ್ಲಿಂದ 1 ತಿಂಗಳ ಇದ್ದು ಅಲ್ಲಿಂದ ಓಂಕಾರೇಶ್ವರಕ್ಕೆ ಬಂದು ಪ್ರದಕ್ಷಿಣೆ ಪೂರ್ಣ ಮಾಡಿದರು. ಅಲ್ಲಿಂದ ಕರ್ನಾಟಕಕ್ಕೆ ಬಂದು ಕೂಡಲಿ ಶೃಂಗೇರಿ ಮಠದಲ್ಲಿ ಮತ್ತೆ 1 ವರ್ಷ ಇದ್ದು ಶಾಂಕರ ಭಾಷ್ಯದ ಅಧ್ಯಯನ ಮಾಡಿದರು.
ಮುಂದೆ ಇಸ್ವಿಸನ 1976 ಮತ್ತೆ ನೇಮಾವರಕ್ಕೆ ಹೋಗಿ ಅಲ್ಲಿ 3.5 ವರ್ಷ ಇದ್ದು 3.5 ಕೋಟಿ ಜಪ ಮಾಡಿದರು. ಆ ನಂತರ 1980 ಗೋಂದಾವಲಿಗೆ ಬಂದು 84 ಅಲ್ಲಿಯೇ ಇದ್ದರು. ಮುಂದೆ ಅಲ್ಲಿಂದ 1984 ಜನವರಿ 26 ಹೆಬ್ಬಳ್ಳಿಗೆ ಬಂದರು. ಆಗಿನಿಂದ ಈಗಿನವರೆಗೆ ಹೆಬ್ಬಳ್ಳಿಯಲ್ಲಿಯೇ ಇರುತ್ತಾರೆ. ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರು ಬಿದ್ರಳ್ಳಿಯಲ್ಲಿ ಇಸ್ವಿಸನ 1909 13 ಕೋಟಿ ಜಪ ಮಾಡಿಸಿ ಸಂತ ಯಜ್ಞ ಮಾಡಿದರು. ಈ ಯಜ್ಞಕ್ಕಾಗಿ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರನ್ನು ಕರೆಸಿದ್ದರು. ಶ್ರೀ ಮಹಾರಾಜರು ಹುಬ್ಬಳ್ಳಿಗೆ ಬಂದು ಅಲ್ಲಿ ಶ್ರೀರಾಮನ ಸ್ಥಾಪನೆ ಮಾಡಿ ಶ್ರೀ ಮಹಾಭಾಗವತರ ಅಪೇಕ್ಷೆಗೆ ಅನುಸಾರ ಕೂರ್ತುಕೋಟಿಗೆ ಹೋಗಿದ್ದರು. ಅಲ್ಲಿ ಶ್ರೀ ಮಾರುತಿ ಸ್ಥಾಪನೆ ಮಾಡಿದರು. ಇದೇ ಸಂದರ್ಭದಲ್ಲಿ ಹೆಬ್ಬಳ್ಳಿಯ ಶ್ರೀ ವೆಂಕನಗೌಡ ನಾಡಿಗೀರ್ ಅವರು ಶ್ರೀ ಮಹಾರಾಜರನ್ನು ಹೆಬ್ಬಳ್ಳಿಗೆ ಬರಲು ಆಮಂತ್ರಿಸಿದರು. ಶ್ರೀ ಮಹಾರಾಜರು ಅದಕ್ಕೆ ಸಮ್ಮತಿಸಿದರು. ಶ್ರೀ ಮಹಾರಾಜರು ಕೂರ್ತುಕೋಟೆಯಿಂದ ಬಿದ್ರಳ್ಳಿಗೆ ಹೋಗಿ ಅಲ್ಲಿ 4-5 ದಿವಸ ಇದ್ದು ಅಲ್ಲಿಂದ ಮತ್ತೆ ತಿರುಗಿ ಹುಬ್ಬಳ್ಳಿಗೆ ಬಂದರು. ಅಲ್ಲಿ ರಾಮನವಮಿ ಉತ್ಸವ ಮುಗಿಸಿ 1/4/1909 ಹೆಬ್ಬಳ್ಳಿಗೆ ಬಂದರು. ಮರು ದಿವಸ ಅಂದರೆ ಚೈತ್ರ ಶುಕ್ಲ ದ್ವಾದಶಿ 2/4/1909 ತಮ್ಮ ಚರಣಸ್ಪರ್ಶವಾದ ದಿವ್ಯ ಶಿಲಾಪಾದುಕೆಗಳನ್ನು ಸ್ಥಾಪಿಸಿದರು. ಮುಂದೆ ಅವರು ಹೆಬ್ಬಳ್ಳಿಯಿಂದ ಗದಗಿಗೆ ಹೋಗಿ ಅಲ್ಲಿಂದ ಬೆಳದಡಿಗೆ ಹೋಗಿ ಅಲ್ಲಿ ಶ್ರೀ ಹನುಮ ಜಯಂತಿ ಮುಗಿಸಿಕೊಂಡು ಗೋಂದಾವಲಿಗೆ ಹೋದರು. ಶ್ರೀ ಮಹಾರಾಜರು ಸ್ಥಾಪನೆ ಮಾಡಿದ ಶ್ರೀ ಪಾದುಕೆಗಳನ್ನು ಶ್ರೀ ವೆಂಕಟಗೌಡ ನಾಡಿಗೀರ್ ಅವರ ಮನೆತನದವರು ಯಥಾಯೋಗ್ಯ ಪೂಜೆ ಪುನಸ್ಕಾರಾದಿಗಳನ್ನು ಮಾಡುತ್ತಿದ್ದರು. ಮುಂದೆ ಇಸ್ವಿಸನ 1984 ಜನವರಿ 26 ಪೂಜ್ಯ ದತ್ತಾವಧೂತರು ಹೆಬ್ಬಳ್ಳಿಗೆ ಬಂದರು. ಆಗ ಅಲ್ಲಿ ಒಂದು ಚಿಕ್ಕ ಮಂದಿರವಿತ್ತು. ಅದೇ ಮಂದಿರದಲ್ಲಿ ಉಪಾಸನೆ ಪ್ರಾರಂಭಿಸಿದರು. ಮುಂದೆ ಬರಬರುತ್ತಾ ಆ ಮಂದಿರದ ಜೀರ್ಣೋದ್ಧಾರವಾಗಿ ಈಗ ಅಲ್ಲಿ ಒಂದು ಭವ್ಯ ಮಂದಿರ ಹಾಗೂ ಅದರ ಪರಿಸರದಲ್ಲಿ ಚೈತನ್ಯಾಶ್ರಮ ನಿರ್ಮಾಣವಾಯಿತು. ಈ ಮಂದಿರದಲ್ಲಿ ನಿತ್ಯ ನೈಮಿತ್ತಿಕ ಉಪಾಸನೆ ಹಾಗೂ ಉತ್ಸವಾದಿಗಳು ಶ್ರೀಕ್ಷೇತ್ರ ಗೋಂದಾವಲೆಯಂತೆ ನಡೆಯುತ್ತವೆ. ಇಲ್ಲಿ ಮುಖ್ಯವಾಗಿ ಶ್ರೀ ಮಹಾರಾಜರ ಪುಣ್ಯತಿಥಿ, ಗುರುಪೂರ್ಣಿಮೆ, ಶ್ರೀರಾಮನವಮಿ, ಶ್ರೀ ಹನುಮ ಜಯಂತಿ, ಶ್ರೀಕೃಷ್ಣ ಜನ್ಮಾಷ್ಟಮಿ, ಶ್ರೀ ಮಹಾರಾಜರ ಜನ್ಮೋತ್ಸವ, ಶ್ರೀ ಬ್ರಹ್ಮಾನಂದ ಮಹಾರಾಜರ ಪುಣ್ಯತಿಥಿ, ಆಯಿ ಸಾಹೇಬರ ಪುಣ್ಯತಿಥಿ ಮುಂತಾದವುಗಳು ವಿಶೇಷವಾಗಿ ನಡೆಯುತ್ತವೆ. ಶ್ರೀಕ್ಷೇತ್ರ ಹೆಬ್ಬಳ್ಳಿಯಲ್ಲಿ ಶ್ರೀ ಮಹಾರಾಜರ ಮಂದಿರ, ಶ್ರೀ ರಾಮ ಮಂದಿರ, ಶ್ರೀ ದತ್ತಾತ್ರೇಯ ಮಂದಿರ, ಶ್ರೀ ಚಿಂತಾಮಣಿ ಮಹಾಗಣಪತಿ ಮಂದಿರ, ಶ್ರೀ ಚಿದಂಬರೇಶ್ವರ ಮಂದಿರ, ಶನಿ ಹಾಗೂ ಸುಬ್ರಹ್ಮಣ್ಯ ಮಂದಿರ, ಸ್ವಯಂಭೂ ಮಾರುತಿ ಮಂದಿರ, ಗೋಶಾಲೆ, ಯಜ್ಞಶಾಲೆ ಮುಂತಾದವುಗಳು ಹೊಸದಾಗಿ ನಿರ್ಮಾಣವಾಗಿದ್ದು ಶ್ರೀ ಚಂದ್ರಲಾ ಪರಮೇಶ್ವರಿ ಮಂದಿರದ ಜೀರ್ಣೋದ್ಧಾರವೂ ಆಗಿರುತ್ತದೆ. ಗೋಶಾಲೆಯಲ್ಲಿ ಸುಮಾರು 75 ಆಕಳುಗಳು ಹಾಗೂ ಕರುಗಳು ಇರುತ್ತವೆ. ಸದ್ಗುರು ಮಹಾರಾಜರ ಜೊತೆಗೆ 2000 ಮುಂಚೆ ಹೋದಾಗ ಪೂಜ್ಯರು ತಾವೇ ಆ ಗೋಶಾಲೆಯಲ್ಲಿ ನಿಂತು ಹೆಣ್ಣಿಗಸ ಮಾಡೋದು ನಾವು ಕಣ್ಣಾರೆ ಕಂಡಿದ್ದೀವಿ. ಬಹಳ ಪ್ರೀತಿಯಿಂದ ನೋಡುವಂತಹ ಆಕಳುಗಳು. ಶ್ರೀ ಮಹಾರಾಜರು ತ್ರಿಸೂತ್ರಿ ಸಿದ್ಧಾಂತವಾಗಿತ್ತು. ಇವರು ಇದನ್ನು ಮೇಲಿಂದ ಮೇಲೆ ಹೇಳುತ್ತಿದ್ದರು. ಅದೇನೆಂದರೆ ಭಗವಂತಾಸೆ ನಾಮ, ಸಗುಣಾಚಿ ಉಪಾಸನ, ಸರ್ವಾಭೂತಿ ಭಗವದ್ಭಾವ. ಅಂದರೆ ಭಗವಂತನ ನಾಮ, ಸಗುಣದ ಉಪಾಸನೆ ಹಾಗೂ ಸರ್ವಭೂತಗಳಲ್ಲಿ ಭಗವದ್ಭಾವ. ಈ ಸರ್ವಭೂತಗಳಲ್ಲಿ ಭಗವದ್ಭಾವ ಎಂಬುದನ್ನು ಅವರು 2 ಸಾಧನೆಗಳ ಕಾರ್ಯರೂಪದಲ್ಲಿ ತರುತ್ತಿದ್ದರು. ಬಂದ ಭಕ್ತರಿಗೆ ಅನ್ನದಾನ ಹಾಗೂ ಗೋ ಸಂರಕ್ಷಣೆ. ಈ ರೀತಿಯಾಗಿ ಅವರು ಈ 5 ಸಾಧನೆಗಳಿಗೆ ಅತ್ಯಂತ ಮಹತ್ವ ಕೊಡುತ್ತಿದ್ದರು. ಇಸ್ವಿಸನ 1974 ಇವರಿಗೆ ಮರಾಠಿಯ ಒಂದೇ ಒಂದು ಶಬ್ದ ತಿಳಿಯುತ್ತಿರಲಿಲ್ಲ. 1974 ಇವರು ಗೋಂದಾವಲೆಯಲ್ಲಿ ಸುಮಾರು 3 ತಿಂಗಳ ಮೌನವಾಗಿದ್ದು ನಾಮಸ್ಮರಣೆ ಮಾಡಿದರು. ಆಗ ಅವರಿಗೆ ಸೆಪ್ಟೆಂಬರ್ 23 ಶ್ರೀ ಮಹಾರಾಜರಿಂದ ಅನುಗ್ರಹವಾಯಿತು. ಮುಂದೆ 8th ಇವರು ಮೌನ ಬಿಟ್ಟರು. ಅಂದು ಇವರು ಮರಾಠಿಯಲ್ಲಿ ಮಾತನಾಡತೊಡಗಿದರು. ಅಂದಿನಿಂದಲೇ ಇವರು ಮರಾಠಿಯಲ್ಲಿ ಮಾತನಾಡತೊಡಗಿದವರು, ಓದತೊಡಗಿದರು. ಮುಂದೆ ಇವರು 100 ಮರಾಠಿ ಪುಸ್ತಕಗಳನ್ನು ಓದಿದರು. ಮುಂದೆ ಪರಮ ಪೂಜ್ಯ ಶ್ರೀ ಬೇಲ್ಸರೆ ಬಾಬಾ ಅವರ ಶ್ರೀಕ್ಷೇತ್ರ ಗೋಂದಾವಲಿಯಲ್ಲಿ ಇಸ್ವಿಸನ 1989 ಜನವರಿ 1 ಮರಾಠಿ ಪುಸ್ತಕವನ್ನು ಕನ್ನಡದಲ್ಲಿ ಅನುವಾದ ಮಾಡಲು ಹಕ್ಕು ಕೊಟ್ಟು ಆಶೀರ್ವದಿಸಿದರು.
ಅಂದಿನಿಂದಲೇ ಪರಮಪೂಜ್ಯ ಶ್ರೀ ಬೇಲ್ಸರೆ ಬಾಬಾ ಅವರ ಸಮಗ್ರ ಮರಾಠಿ ವಾಂಗ್ಮಯದ ಕನ್ನಡ ಅನುವಾದ ಹಾಗೂ ಪ್ರಕಾಶನ ಕಾರ್ಯ ಪ್ರಾರಂಭವಾಯಿತು. ಈ ಪ್ರಕಾಶನಕ್ಕಾಗಿ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ವಾಂಗ್ಮಯ ಪ್ರಕಾಶನ್ ಪ್ರತಿಷ್ಠಾನ್ ಎಂಬ ಹೆಸರಿನ ಪ್ರಕಾಶನ ಸಂಸ್ಥೆಯು ನಿರ್ಮಾಣವಾಯಿತು. ಅಂದಿನಿಂದ ಇಂದಿನವರೆಗೆ 50ಕ್ಕಿಂತಲೂ ಹೆಚ್ಚಿಗೆ ಪುಸ್ತಕಗಳು ಪ್ರಕಾಶನಗೊಂಡು ಆಧ್ಯಾತ್ಮಿಕ ಜಿಜ್ಞಾಸುಗಳಿಗೆ ಪ್ರಾಪ್ತವಾಗಿವೆ ಎಂದು ಹೇಳಲು ಸಂತೋಷವೆನಿಸುತ್ತದೆ. ಇವುಗಳಲ್ಲಿ ಶ್ರೀ ಸದ್ಗುರು ಲೀಲಾಮೃತ, ಶ್ರೀ ಗುರುಚರಿತ್ರೆ, ದಾಸಬೋಧ ಹಾಗೂ ಜ್ಞಾನೇಶ್ವರಿ ಗ್ರಂಥಗಳು ಮರಾಠಿಯಲ್ಲಿದ್ದಂತೆಯೇ ಕನ್ನಡದಲ್ಲಿ ಓವಿಬದ್ಧವಾಗಿ ಬರೆಯಲ್ಪಟ್ಟು ಭಕ್ತರಿಗೆ ಪಾರಾಯಣಕ್ಕಾಗಿ ಪ್ರಾಪ್ತವಾಗಿವೆ. ಇದು ಅಲ್ಲದೆ ಶ್ರೀ ಬೇಲ್ಸರೆ ಬಾಬಾ ಅವರು ಮುಂಬೈಯಲ್ಲಿ ಶ್ರೀ ಜ್ಞಾನೇಶ್ವರಿಯನ್ನು ಕುರಿತು ಮಾಡಿದ ಪ್ರವಚನಗಳು ಕರ್ನಾಟಕದ ಆಧ್ಯಾತ್ಮಿಕ ಜಿಜ್ಞಾಸುಗಳಿಗೆ ಪ್ರಾಪ್ತವಾಗಬೇಕೆಂಬ ಸದುದ್ದೇಶದಿಂದ ಆ ಜ್ಞಾನೇಶ್ವರಿ ಪ್ರವಚನಗಳನ್ನು ಜ್ಞಾನೇಶ್ವರಿ ಚಿಂತನಧಾರ ಎಂಬ ಮಾಸಪತ್ರಿಕೆಯ ಮೂಲಕ ಪ್ರತಿ ತಿಂಗಳು 2 ಪ್ರವಚನಗಳನ್ನು ಬಿಡುಗಡೆ ಮಾಡುತ್ತಾರೆ. ಅದೇ ರೀತಿ ಬ್ರಹ್ಮಚೈತನ್ಯ ಚಿಂತನ ಎಂಬ ಮಾಸಪತ್ರಿಕೆ ಹಾಗೂ ನಾಮಚೈತನ್ಯ ಎಂಬ ತ್ರೈಮಾಸಿಕ ಪತ್ರಿಕೆಗಳು ಬಿಡುಗಡೆ ಆಗುತ್ತವೆ. ಈ ರೀತಿಯಾಗಿ ಶ್ರೀ ಮಹಾರಾಜರ ಸಮಗ್ರ ವಿಚಾರಗಳನ್ನು ಶ್ರೀ ಬೇಲ್ಸರೆ ಬಾಬಾ ಅವರು ತಮ್ಮ ಜೀವನದ್ದಕ್ಕೂ ಅಭ್ಯಾಸ ಮಾಡಿ ಅನೇಕ ಗ್ರಂಥಗಳ ರೂಪದಲ್ಲಿ ಹಾಗೂ ಪ್ರವಚನಗಳ ರೂಪದಲ್ಲಿ ಮರಾಠಿಯಲ್ಲಿ ಪ್ರಚುರಪಡಿಸಿದ್ದನ್ನು ಕನ್ನಡದಲ್ಲಿ ಅನುವಾದಿಸಿ ಲೋಕಾರ್ಪಣ ಮಾಡುತ್ತಿರುವ ಕಾರ್ಯವನ್ನು ಇವರು ಅವ್ಯಾಹತವಾಗಿ ನಡೆಸುತ್ತಾರೆ. ಇವತ್ತು ಬೆಳಿಗ್ಗೆ ಪೂಜ್ಯ ಮಹಾರಾಜರಿಗೆ ನಮಸ್ಕಾರ ಮಾಡಲು ಹೋದಾಗ ಟ್ಯಾಬ್ ಅಂತ ಇಟ್ಕೊಂಡು ಅದರನ್ನು ನೋಡಿ ಭಾಷಾಂತರ ಕಾರ್ಯ ಮಾಡ್ತಾನೆ ಇದ್ರು. ಅಂದರೆ ಯಾವಾಗ ಯಾವಾಗ ಸಮಯ ಸಿಗ್ತದ ಅವಾಗ ಕೈಯಾಗ ಯಾವಾಗಲೂ ಜಪಮಾಲೆ, ಯಾವಾಗಲೂ ಚಿಂತನೆ, ಯಾರ ಜೋಡಿ ಮಾತಾಡಿದ್ರೆ ಪೂಜ್ಯ ಮಹಾರಾಜರ ಬಗ್ಗೆನೇ ಮಾತಾಡೋದು, ಹೀಗೆ ಯಾವಾಗಲೂ ಅದೇ ಅನುಸಂಧಾನದಲ್ಲಿ ಪೂಜ್ಯರು ಇರುತ್ತಾರೆ. ಇಸ್ವಿಸನ್ 1984 ಈವರೆಗೆ ಇವರು ಕರ್ನಾಟಕ, ಮಹಾರಾಷ್ಟ್ರ, ಮಧ್ಯಪ್ರದೇಶ್, ಗುಜರಾತ್ ಹಾಗೂ ಆಂಧ್ರ ಪ್ರದೇಶಗಳಲ್ಲಿ ಶ್ರೀ ಮಹಾರಾಜರ ಮುಖ್ಯ ಸಾಧನೆಯಾದ ರಾಮನಾಮ ಸ್ಮರಣೆಯ ಪ್ರಸಾರಕ್ಕಾಗಿ ಅವ್ಯಾಹತವಾಗಿ ಸಂಚರಿಸುತ್ತಿದ್ದು ಪ್ರತಿಯೊಂದು ಊರುಗಳಲ್ಲಿ ಭಕ್ತರು 13.5 ಕೋಟಿ ಜಪ ಮಾಡುವುದಕ್ಕಾಗಿ 2 ಗಂಟೆ, 5 ಗಂಟೆ ಹಾಗೂ 13 ಗಂಟೆಗಳ ಸಾಮೂಹಿಕ ಜಪದ ಪದ್ಧತಿ ಹಾಕಿಕೊಟ್ಟಿರುತ್ತಾರೆ. ಇಸ್ವಿಸನ್ 1995 ಧಾರವಾಡದಲ್ಲಿ 13 ಕೋಟಿ ಜಪ ಸಾಂತ ಯಜ್ಞ ನಡೆಯಿತು. ಅದೇ ರೀತಿ 1996 ಹುಬ್ಬಳ್ಳಿಯಲ್ಲಿ 13.3 ಕೋಟಿ ಜಪಸಾಂತ ಯಜ್ಞ ನಡೆಯಿತು. ಇದೇ ರೀತಿ ಇವರು ಅನೇಕ ಊರುಗಳಲ್ಲಿ 13.5 ಕೋಟಿ ಜಪಗಳನ್ನು ನಡೆಸಿ ಸಾಂತ ಯಜ್ಞಗಳನ್ನು ಮಾಡಿಸಿದ್ದಾರೆ. ಕೆಲವರು 3.3 ಕೋಟಿ, ಕೆಲವರು 5.3 ಕೋಟಿ, ಕೆಲವರು 7.3 ಕೋಟಿ, ಹೀಗೆ ತಮಗೆ ಶಕ್ಯವಾದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಸಂಕಲ್ಪ ಮಾಡಿ ಜಪ ಮಾಡುತ್ತಿರುವರು. ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರು ಕರ್ನಾಟಕದಲ್ಲಿ ಅಂದರೆ ನರಗುಂದ, ಬೀರಹಳ್ಳಿ ಹಾಗೂ ತೇರದಾಳದಲ್ಲಿ 13 ಕೋಟಿ ಜಪ ಮಾಡಿಸಿದರು. ಆ ಮಾತಿಗೆ 100 ವರ್ಷಗಳಾದವು. ಅದಕ್ಕನುಸಾರ 13.3 ಕೋಟಿಗಳ ಅಮೃತ ಬೀಜಗಳು ಈಗ 13.3 ಕೋಟಿಗಳಾಗಿ ಫಲ ಕೊಡುತ್ತಿರುವವು ಎನ್ನುವಂತೆ ಕರ್ನಾಟಕದಲ್ಲಿ 13.3 ಕೋಟಿ ಜಪ ಮಾಡಿಸಿ ಇಸ್ವಿಸನ್ 2013 ಶ್ರೀ ಕ್ಷೇತ್ರ ಹೆಬ್ಬಳ್ಳಿಯ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜ್ ಸ್ಥಿರ ಪಾದುಕಾ ಪ್ರತಿಷ್ಠಾಪನಾ ಶತಮಾನೋತ್ಸವದಲ್ಲಿ ಸಾಂಗತ ಯಜ್ಞ ಮಾಡಿಸಿದರು. ಪ್ರಸ್ತುತ ಉತ್ಸವವು ನ ಭೂತೋ ನ ಭವಿಷ್ಯತಿ ಎನ್ನುವಂತಾಗಿತ್ತು. ನಮ್ಮ ಕನ್ನೂರಿನಿಂದ ಭಕ್ತರ ಬಳಗವು ಕೂಡ ಈ ಸಾಂಗತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಚೈತ್ರ ಶುಕ್ಲ ಪ್ರತಿಪದೆಯಿಂದ ಪ್ರಾರಂಭವಾದ ಈ ಮಹೋತ್ಸವವು ದ್ವಾದಶಿಯವರೆಗೆ ನಡೆಯಿತು. ಈ ಉತ್ಸವದ ವರ್ಣನೆಯನ್ನು ಶಬ್ದಗಳಿಂದ ಹೇಳಲಿಕ್ಕಾಗುವುದಿಲ್ಲ. ಅದರಲ್ಲಿ ಸಭಾಮಂಟಪ, ಯಜ್ಞ ಮಂಟಪ, ಭೋಜನ ಮಂಟಪ, ಅಡುಗೆ ಮಂಟಪ, ಉಪಾಸನಾ ಮಂಟಪ, ಹೀಗೆ ಪ್ರತಿಯೊಂದಕ್ಕೂ ಬೇರೆ ಬೇರೆ ಮಂಟಪಗಳ ಯೋಜನೆ ಮಾಡಲಾಗಿತ್ತು. ಬೆಳಿಗ್ಗೆ 6 ರಿಂದ ರಾತ್ರಿ 10 ಗಂಟೆವರೆಗೆ ಸಭಾಮಂಟಪದಲ್ಲಿ ಕಾರ್ಯಕ್ರಮಗಳು ನಡೆದೇ ಇರುತ್ತಿದ್ದವು. 13 ಕುಂಡಗಳ ಸುಸಂಬದ್ಧವಾದ ಯಜ್ಞ ಮಂಟಪದಲ್ಲಿ 100 ಋತ್ವಿಜರು ಹೋಮ, ಪಾರಾಯಣ, ಪಾಠ ಮಾಡುತ್ತಿದ್ದರು. ಪ್ರತಿ ದಿವಸ ಸುಮಾರು 30-40 ಸಾವಿರ ಜನರು ಊಟ ಮಾಡುತ್ತಿದ್ದರು. ಚಹಾ, ಕಾಫಿ ಮುಂತಾದವುಗಳು 24 ಗಂಟೆಗಳಿಗೂ ನಡೆದಿರುತ್ತಿದ್ದವು. ಋತ್ವಿಜರಿಗೆ, ಭಕ್ತರಿಗೆ ಉಳಿದುಕೊಳ್ಳುವ ವ್ಯವಸ್ಥೆಗಳು, ಸ್ನಾನಗೃಹಗಳು ಸುಸಂಬದ್ಧವಾಗಿದ್ದವು. ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಹಾಗೂ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಸಂಕಲ್ಪ ಹಾಗೂ ಕರ್ತೃತ್ವ ಶಕ್ತಿಯಿಂದ
ನಡೆದ ಈ ಉತ್ಸವವನ್ನು ನಾವು ಮನುಷ್ಯ ಬುದ್ಧಿಯಿಂದ ಕಲ್ಪನೆ ಮಾಡಲಿಕ್ಕಾಗುವುದಿಲ್ಲ. ಪ್ರತ್ಯಕ್ಷ ಮಾಡುವುದಂತೂ ದೂರವೇ ಉಳಿಯಿತು. ಉತ್ಸವಕ್ಕೆ ಬಂದ ಪ್ರತಿಯೊಬ್ಬರಿಗೆ ನಿರ್ಮಲ ನೀರಿನ ವ್ಯವಸ್ಥೆ ಇತ್ತು. ಸಹಸ್ರಾರು ಜನ ಭಕ್ತರು ಆತ್ಮ ಪ್ರೇರಣೆಯಿಂದಲೇ ಸೇವಾ ತತ್ಪರರಾಗಿದ್ದರು. ಅದನ್ನು ಕುರಿತು ಒಂದೇ ಮಾತಿನಲ್ಲಿ ಹೇಳಬೇಕೆಂದರೆ ಅದರಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ತಮ್ಮ ಜನ್ಮ ಸಾರ್ಥಕವಾಯಿತೆಂದು ಅನಿಸುವಂತಿತ್ತು. ಈಗ ಈ ಉತ್ಸವ ಮುಗಿದೊಡನೆ ಅಲ್ಲಿಯವರೆಗೆ ಅತ್ಯಂತ ಉತ್ಸಾಹದಿಂದ ನಾಮಸ್ಮರಣೆ ಮಾಡಿದ ಸದ್ಭಕ್ತರು ಈಗ ನಾಮಸ್ಮರಣೆಯಲ್ಲಿ ಉತ್ಸಾಹ ತೋರದೆ ಇರುವುದನ್ನು ನೋಡಿ ಇವರು 2018 ಜರುಗಲಿರುವ ಶ್ರೀ ಬ್ರಹ್ಮಾನಂದ ಮಹಾರಾಜರ ಪುಣ್ಯತಿಥಿ ಶತಮಾನೋತ್ಸವದ ಪರಮ ಪಾವನ ನಿಮಿತ್ತದಿಂದ ಮತ್ತೊಮ್ಮೆ ಕರ್ನಾಟಕದ ಆಧ್ಯಾತ್ಮಿಕ ಭಾವವನ್ನು ಜಾಗೃತಗೊಳಿಸುವ ಸಂಕಲ್ಪ ಮಾಡಿ ಮತ್ತೆ 100 ತೇರಾಕೋಟಿ ಜಪ ಮಾಡಿಸಬೇಕೆಂಬ ಸದಿಚ್ಛೆಯಿಂದ ಎಲ್ಲ ಕಡೆಗೆ 13 ಕೋಟಿ ಜಪದ ಸಂಕಲ್ಪ ಮಾಡಿಸುತ್ತಿರುತ್ತಾರೆ. ಹೀಗೆ ವಯಸ್ಸಿನ 16 ವರ್ಷದಿಂದ ಈವರೆಗೆ ತಮ್ಮನ್ನು ತಾವು ಸದ್ಗುರುಗಳ ಸೇವೆಯಲ್ಲಿ ಸಾಧನೆಯಲ್ಲಿ ಸಮರ್ಪಿಸಿಕೊಂಡ ಇವರ ತಾಯಿ ತಂದೆ ದತ್ತ ಎಂಬ ಹೆಸರು ಕೊಟ್ಟಿರುವುದು ಸಾರ್ಥಕವಾಯಿತು ಎಂದು ಅನಿಸುತ್ತದೆ. ಭಾದ್ರಪದ ಶುಕ್ಲ ಚತುರ್ಥಿ ಅಂದರೆ ಗಣೇಶ ಚತುರ್ಥಿ ಎಂದು ಹುಟ್ಟಿದ ಇವರಿಗೆ ಪರಂಪೂಜ ಸದ್ಗುರು ಶ್ರೀ ಗಣಪತರಾವ್ ಮಹಾರಾಜರು ಇವರು ಹುಟ್ಟಿದಾಗಲೇ ತಾವು ಹುಟ್ಟಿದ ತಿಥಿಯನ್ನು ನೋಡಿ ಸಂತೋಷದಿಂದ ಆಶೀರ್ವದಿಸರೆಂಬುದರಲ್ಲಿ ಸಂಶಯವಿಲ್ಲ. ಜಾನಕಿ ಜೀವನ ಸ್ಮರಣ ಜಯ ಜಯ ರಾಮ್. ಪರಮ ಪೂಜ್ಯ ದತ್ತಾವಧೂತ ಮಹಾರಾಜರಿಗೆ ಶ್ರೀ ಸಮರ್ಥ ಸದ್ಗುರು ಗಣಪತರಾವ್ ಮಹಾರಾಜ್ ಆಧ್ಯಾತ್ಮಿಕ ಸೇವಾ ಪುರಸ್ಕಾರ ಪ್ರದಾನ ಇದೇ ಇಂಥದ್ದೇ ಒಂದು ಸಭೆಯಲ್ಲಿ ಆಗಿತ್ತು. ಅವರು ಬಹಳ ಚಂದ ಸಂತರ ಚರಿತ್ರೆಯನ್ನು ಓದಿ ಅದನ್ನು ಆತ್ಮಸಾತ್ ಮಾಡಿಕೊಂಡು ಅಂತಹ ಸಂತರ ಚಿತ್ರಣಗಳನ್ನು ಬಿಡಿಸಿದ್ದಾರೆ. ಅವರ ಕೋಣೆಯಲ್ಲಿ ಅದನ್ನೆಲ್ಲ ಫ್ರೇಮ್ ಮಾಡಿ ಹಾಕಿದ್ದಾರೆ. ಅಂದರೆ ನಾವು ಯಾಕೆ ಇಷ್ಟು ಸುದೀರ್ಘವಾಗಿ ಅವರು ಪರಿಚಯ ಕೊಟ್ಟೆ, ನಾವೆಲ್ಲ ಸಾಧಕರು ಅವರಿಂದ ಪ್ರೇರಣೆ ಪಡೋಣ ಅಂತ. ಅವರಿಗೆ ನಮ್ಮೆಲ್ಲರ ಪರವಾಗಿ ಬಿದಿರಿಯಿಂದ ಬಂದಿರತಕ್ಕಂತಹ ಶ್ರೀ ರಾಮಣ್ಣ ಯಾದವಾಡ್ ಅವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಂತ ಶ್ರೀ ರಾಮಣ್ಣ ಯಾದವಾಡ್ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಯಾ ಸಭೆ ಮಧ್ಯೆ ಪರಮ ಪೂಜ್ಯ ಸಮರ್ಥ ಭಕ್ತ ಶ್ರೀ ಮೋಹನ್ ಬುವಾ ರಾಮದಾಸಿ ಶ್ರೀ ಸಮರ್ಥ ರಾಮದಾಸ್ ಸ್ವಾಮಿ ಮಠ ಕಾತ್ರಾವಿಂಸ ಆಗಮನ ಝಾಲಿಲಾಯ. ಶ್ರೀ ರವಿದಾನಿ ನಮಗೆ ವಿನಂತಿ ಕರ್ತೋ ಈ ಗೋವನ್ನ ಕೃಪಯಾ ವ್ಯಾಸಪೀಠವರ್ತಿ ರಾಯಬಾಗಿಯವರು ಪುಷ್ಪವನ್ನು ಕೊಟ್ಟು ಹಾಗೂ ಪರಂಪೂಜ್ಯ ಶ್ರೀ ಸಮರ್ಥ ಭಕ್ತ ಮೋಹನ್ ಗೋವಾ ರಾಮದಾಸಿ ಅವ್ರಿಗೂ ಪುಷ್ಪ ನಮನ ಸಲ್ಲಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ.
ಧನ್ಯವಾದಗಳು. ಇನ್ನು ಮುಂದೆ ಪರಮ ಪೂಜ್ಯ ಶ್ರೀ ದತ್ತಾವತಾರ ಮಹಾರಾಜರ ಪ್ರವಚನ ಪ್ರಾರಂಭವಾಗಲಿದೆ. ಗುರುರ್ದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಿದೇಹಾಪರಿತಾಲೋನಿ ಪ್ರಪಂಚ ಮುಮುಕ್ಷು ಜನಾಲಾಗಿ ಅಧ್ಯಾತ್ಮ ಚರ್ಚ ಕರೋನಿ ಬಹು ಲೋಕಜೇ ಮೇಳಭೀತಿ ನಮಸ್ಕಾರ ದ್ಯಾ ಬ್ರಹ್ಮಚೈತನ್ಯ ಮೂರ್ತಿ ಸದ್ಗುರುನಾಥ ಮಹಾರಾಜ ಕೀ ಜಯ. ಜಯ ಜಯ ರಘುವೀರ ಸಮೇತ. ಇದು ಕನ್ನಡದಲ್ಲಿ ಹೇಳಿ ಎರಡು ಭಾಷಾ ಎರಡು ಭಾಷಾ ಕನ್ನಡ ಈ ವಿಶ್ವದಲ್ಲಿ 84 ಲಕ್ಷ ಜೀವರಾಶಿಗಳನ್ನು ಭಗವಂತ ನಿರ್ಮಾಣ ಮಾಡಿದ ನಾವು ನೋಡ್ತೀವಿ. ಅನೇಕ ಪ್ರಕಾರವಾಗಿರ್ತಕ್ಕಂಥ ಪ್ರಾಣಿಗಳನ್ನು, ಪಕ್ಷಿಗಳನ್ನು, ವನಸ್ಪತಿಗಳನ್ನು ಏಕಾಣುಜೀವಿಯಿಂದ ಹಿಡ್ಕೊಂಡು ವಿಶಾಲಕಾಯವಾಗಿರ್ತಕ್ಕಂಥ ಜೀವಿಗಳವರೆಗೆ ಭಗವಂತ ನಿರ್ಮಾಣ ಮಾಡಿದ. ಅವನ ನಿರ್ಮಿತಿ ಶಕ್ತಿ ಅನ್ನೋ ನಿರ್ಮಾಣ ಶಕ್ತಿ ಅನ್ನುವಂಥದ್ದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ. ಅವನು ಅನೇಕ ಪ್ರಕಾರವಾಗಿರ್ತಕ್ಕಂಥ ಈ 4 ಪ್ರಕಾರವಾಗಿರ್ತಕ್ಕಂಥ ಉದ್ಭಿಜ, ಸ್ವೇದಜ, ಅಂಡಜ ಮತ್ತು ಜರಾಯುಜ ಅನ್ನುವಂಥ ಪ್ರಾಣಿಗಳನ್ನು ನಿರ್ಮಾಣ ಮಾಡಿದ ಬೆಳಕು ಆ ಬ್ರಹ್ಮದೇವರಿಗೆ ಸಮಾಧಾನ ಆಗಲಿಲ್ಲ ಅಂತ. ಯಾಕೆ ಅಂದ್ರೆ ಇಂಥ ಒಂದು ದೇಹವನ್ನು, ಮನಸ್ಸನ್ನು, ಬುದ್ಧಿಯನ್ನು, ಅಂತಃಕರಣವನ್ನು ಅವನಿಗೆ ನಿರ್ಮಾಣ ಮಾಡಬೇಕನ್ನೋ ಇಚ್ಛೆ ಇತ್ತಲ್ಲ, ಅದು ಅವನ ಒಂದು ವಾಸ್ತವಿಕವಾಗಿರ್ತಕ್ಕಂಥ ಸ್ವರೂಪವನ್ನು ತಿಳ್ಕೊಂಡು ಅದೇ ರೀತಿಯಾಗಿ ಜಗನ್ನಿರ್ಮಾಣಕಾರನ ಸ್ವರೂಪವನ್ನು ತಿಳ್ಕೋಬೇಕು ಅನ್ನುವಂಥದ್ದು ಅವನ ಉತ್ಕಟ ಇಚ್ಛೆ. ಅದು ಎಲ್ಲ ಪ್ರಾಣಿಗಳಲ್ಲಿ ಅಂಥ ಒಂದು ವ್ಯವಸ್ಥೆ ಇರಲಿಲ್ಲ. ಮನಸ್ಸಿನ ಒಂದು ಇದನ್ನು ಮಾಡುವಾಗ ಡೈಮೆನ್ಷನ್ ಹೇಳುವಾಗ ಆಯಾಮಗಳನ್ನು ಹೇಳ್ತಾರೆ. ಏನು ಅಂದರೆ ಮನಸ್ಸು 4 ಆಯಾಮಗಳಲ್ಲಿ ಇರ್ತದೆ. ಒಂದು ಯಾವುದು ನಮಗೆ ಸದ್ಯ ಅನುಭವದಲ್ಲಿರುವುದು ಯಾವುದು ಅಂದರೆ ಕಾನ್ಸಿಯಸ್ನೆಸ್. ಇನ್ನೊಂದು ಯಾವುದು ಅಂತಂದರೆ ಸಬ್ ಕಾನ್ಸಿಯಸ್ನೆಸ್. ಇನ್ನೊಂದು ಯಾವುದು ಅಂದರೆ ಅನ್ಕಾನ್ಸಿಯಸ್ನೆಸ್, ಅರಿವು, ಸಾಪೇಕ್ಷ ಅರಿವು. ಅದೇ ರೀತಿಯಾಗಿ ಅರಿವಿನ ಅಭಾವ. ಇನ್ನು ಇದಕ್ಕೂ ಒಂದು ಆಯಾಮ ಹೆಚ್ಚಿಗೆ ಇದೆ. ಅದ್ಯಾವುದು ಅಂದರೆ ಸೂಪರ್ ಕಾನ್ಸಿಯಸ್ನೆಸ್. ಸಾಮಾನ್ಯವಾಗಿ ನಮ್ದೆಲ್ಲ ವ್ಯವಹಾರ, ಪ್ರಪಂಚ, ಮನಿ, ಮಾರು ಏನಿದೆ ಅದೆಲ್ಲ ಈ 3 ಅವಸ್ಥೆಗಳಲ್ಲಿ ಮಾತ್ರ ಓಡಾಡಿಕೊಂಡಿರುವಂಥದ್ದಿದೆ. ಕಾನ್ಸಿಯಸ್ನೆಸ್, ಸಬ್ ಕಾನ್ಸಿಯಸ್ನೆಸ್ ಆ್ಯಂಡ್ ಅನ್ಕಾನ್ಸಿಯಸ್ನೆಸ್. ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ, ಮೂರ್ಛಾವಸ್ಥೆ. ಇದಕ್ಕಿಂತ ಮ್ಯಾಲೊಂದು ಅವಸ್ಥೆ. ಈ 3 ಅವಸ್ಥೆಗಳ ಒಂದು
ಅವರ ಸ್ಥಿತಿ ಹೆಂಗದ ಅಂದರೆ, ನಾವು ಜಾಗೃತ ಅವಸ್ಥೆಯಲ್ಲಿದ್ದಾಗ ಸ್ವಪ್ನಾವಸ್ಥೆ ಸುಷುಪ್ತಿ ಅವಸ್ಥೆಗಳು ನಮಗೆ ಮಿಥ್ಯ ಅನ್ನಿಸ್ತವೆ, ವಿಶೇಷತಃ ಸ್ವಪ್ನಾವಸ್ಥೆ ಮಿಥ್ಯ ಅನ್ನಿಸ್ತವೆ. ನಿನ್ನ ರಾತ್ರಿ ಏನೋ ಒಂದು ಮಾಡಿದ್ವಿ, ಅದು ಮುಂಜಾನೆ ಕೂಡ ಅದು ಮಾಡಿದ ಸರಿ ಇತ್ತೋ ತಪ್ಪಿತ್ತೋ ಅನ್ನೋದನ್ನು ನಾವು ವಿಚಾರ ಮಾಡ್ಕೋತ ಕೂಡೋದು. ಜ್ಞಾನೇಶ್ವರ ಮಹಾರಾಜರು ಜ್ಞಾನೇಶ್ವರಿಯೊಳಗೆ ಹೇಳ್ತಾರೆ, ಅಧ್ಯಾತ್ಮ ದೃಷ್ಟಿಯಿಂದ ಅದರ ಬಗ್ಗೆ ನಮ್ದು ಏನು ಭಾವನಾ ಇರಬೇಕು ಅನ್ನೋದನ್ನ ಹೇಳ್ತಾರೆ. ಅಚ್ಚೆ ಬರೋಬ್ಬರ ಥೋಡ ಮರಾಠಿ ಮಧ್ಯೆ ಸುದ್ದಾ ಸಂಗ ಯಾವ ವಿಶ್ವಾಮದೇ ಭಗವಂತಾನಿ ಚಾರ್ ಪ್ರಕಾರಚ್ಯಾ ಜೀವನ ನಿರ್ಮಾಣ ಕೇಳಿ ಜಡ ವೇಗಳೇ ಆಯ್ತು, ಜಡ ಅಣಿಚ್ಚಾರ ಅಚರ ಮತ್ತು ಅಣಿಚ್ಚಾರ ತೇ ಅಚರ ವೇಗಳೇ ದಗಾಡ ವಗರೆ ಡೋಂಗರ್ ಅಮುಕ್ ತಮುಕ್ ಹೋಗಲೇ ಪಣ ಚರ ಮಂಜೆ ಪ್ರಾಣ ಅಸಲೇಲೆ ಜೀವಂತ ಅಸೂನ್ ಚಾಲತ್ ಫಿರತ್ ಅಸಲೇಲೆ ತೆ ಚಾರ ಪ್ರಕಾರಚೆ ಪ್ರಾಣಿ ಕಿಂವಾ ಜೀವ ನಿರ್ಮಾಣ ಕೇಳ ತ್ಯಾಚ್ಯಾಮಧ್ಯೆ ತೆರೆಯ ಉದ್ಭಿಜ ಸ್ವೇದಜ ಅಂಡಜ ಜರಾಯು ತೆ ಕಾಯ ಮೀ ಆತ ಎಕ್ಸ್ಪ್ಲೇನ್ ಕರೆಂಟ್ ಬಸತ್ ಯಾ ಸಗಳ ಪ್ರಾಣ ಮಧ್ಯೆ ತಲ ಏಕ ಅರ್ಧವಟ ಏಕ ಏಕ ಅಂಶಾನೆ ತಲ ಸಮಾಧಾನ ಹೋತ್ ನೋತ ಕಿ ಹೇ ಸಗಳೆ ಜೆ ಆಹೇತ್ ಹೇತ್ ಅಪ್ಲ್ಯಾ ಪೂರ್ತಿ ಅಪಣ ಸುದ್ಧ ನ ಜಾಣಾರೆ ಆಯ್ತ ಪ್ರಾಣಾನಾ ಸುದ್ಧ ಮೀ ಕೋಣ ಆಹೆ ತಲ್ಲ ಮಾಹಿತಿ ನಾಯಿ ಸಿಂಹ ಅಸಲಾ ತೋ ಸಿಂಹಾಲಾ ಮೀ ಸಿಂಹ ಆಹೆ ಅಸ ಮಾಹಿತಿ ಉಂದಿರ ಅಸಲಾ ಕಿ ಮೀ ಉಂದಿರ ಆಹೆ ಅಸೆ ತಲಾಯಿ ಮಾಹಿತಿ म्हणजे यांच्यामध्ये कॉन्शियसनेस म्हणण्यापेक्षा सब कॉन्शियसनेस त्यांना सीमित प्रांतामध्ये विचार करण्याची शक्ती आहे, मर्यादा आहे, त्याला ओलांडून ते काही करू विचार करू शकत नाही. त्यांचे जीवनापुरते त्यांना म्हणजे प्रवृत्ती आहे, जाणीव आहे. ಆಹಾರ ನಿದ್ರಾ ಭಯಮೈಥುನಂಚ ಏತತ್ ಸಮಾನಂ ಪಶುಭಿರ್ ನರಾಣ ಪಣ ತರ ಸಮಾಧಾನ ಹೋಯಿನ ಲಾಖೋ ಲಾಖೋ ಜೀವ ನಿರ್ಮಾಣ ಕೇಳೆ ತರಿ ಜನ ಜಮಾ ತನ ಸಹ ಸಮಾಧಾನ ನೈ ಜಾಲೆ ತೆವಾ ತನ ವಾಟ್ಲಿ ಕಿ ಅಪಣ ಏಕ ಅಶೆ ಅಸಾ ಪ್ರಾಣಿ ನಿರ್ಮಾಣ ಕರು ಯಾ ಪ್ರಾಣಿ ಮಧುನ್ ಮಲಾ ಸ್ಯಾಟಿಸ್ಫ್ಯಾಕ್ಷನ್. तेव्हा त्यांनी आपली बुद्धिशक्ती तपशक्ती ज्ञानशक्ती सगळे लावून एक प्राणी निर्माण केलं, त्याचे नाव मनुष्य आहे. मनुष्यसुद्धा एक प्राणीच आहे, म्हणून अरिस्टॉटलने एके ठिकाणी माणसाचे विशिष्ट लक्षण सांगितले, मॅन इज अ लाफिंग ॲनिमल, मॅन इज अ टॉकिंग ॲनिमल, ಮ್ಯಾನ್ ಈಸ್ ಎ ಸೆಂಟಿಮೆಂಟಲ್ ಎನಿಮಲ್, ಮ್ಯಾನ್ ಈಸ್ ಎ ಪೊಲಿಟಿಕಲ್ ಎನಿಮಲ್, ಮ್ಯಾನ್ ಈಸ್ ಎ ವರ್ಕಿಂಗ್ ಎನಿಮಲ್, ಮ್ಯಾನ್ ಈಸ್ ಎ ಸೋಷಿಯಲ್ ಎನಿಮಲ್, ಮ್ಯಾನ್ ಈಸ್ ಎ ರ್ಯಾಷನಲ್ ಎನಿಮಲ್, ಮ್ಯಾನ್ ಈಸ್ ಎ ಥಿಂಕಿಂಗ್ ಎನಿಮಲ್. ಅವನು ಶೇವಟಿ ಮಂತೋ ಕಿ ಮ್ಯಾನ್ ಈಸ್ ಎ ವ್ಯಾಲ್ಯೂ ಸೀಕಿಂಗ್ ಎನಿಮಲ್. ಹೇ ಮನುಷ್ಯ ಜೀವನದ ಪರಮೋಚ್ಚ ಲಕ್ಷಣ आपल्या जीवनाचं मौल्य आपण विचार करून ठरवले हे मनुष्य जीवनाचं खरे हे आहे, वैशिष्ट्य आहे. तेव्हा जेव्हा त्यांनी सगळे एक मनुष्य आकार निर्माण केले त्याने त्याला मुदमाप देव हा त्या भगवंताला समाधान वाटले. आणि पुढे काय झाले, ते माणूसच एक असा प्राणी आहे की तो आपण कोण आहोत हे समजणारा प्राणी आहे. पण कर्मधर्म संयोगाने किंवा दुर्दैवाने आपल्या समजण्यामध्ये चुकलेला आहे.
ज्याला विपरीत ज्ञान म्हणतात. भगवंताने आम्हाला ज्ञान दिले, भगवंत नमग ज्ञान कोटत. आज नमग ऐन आलेलं लावून ज्ञान कोटत नम स्वरूप अर्थ आले. आ स्वरूपद विस्मरणे आद कूडलेने नमोळगे ऐनबिट्टु अंद्रे विपरीत ज्ञान बंद. ವಿಪರೀತ ಜ್ಞಾನ ಅನ್ರಿ, ಅನ್ಯಥಾ ಜ್ಞಾನ ಅನ್ರಿ, ಅಥವಾ ಭ್ರಮ ಅನ್ರಿ. ಅದು ನಿರ್ಮಾಣ ಆದ ಕೂಡಲೇ ನಾವು ದಿಶಾನ ಬದಲಾದ್ವಿ. ನಿರ್ಮಾಣ ಆದವರ ಆಮಿ ದಿಶಾಚ ಬದಲಿ. ಆಮಿ ತೆ ಆತ ಅಸಲೇ ನಾವು ನಮ್ಮ ಮನಸ್ಸಿನಲ್ಲಿ ಇರತಕ್ಕಂಥ ಯಾವ ಒಂದು ದಿವ್ಯವಾದ ತತ್ವ ಇತ್ತು, ಯಾವುದರ ಆಧಾರದ ಮೇಲೆ ಈ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಪ್ರಾಣ ಇತ್ಯಾದಿಗಳ ಕಾರ್ಯ ಮಾಡ್ತಾ ಇವೇನೋ, ಆ ಒಂದು ಸ್ವರೂಪವನ್ನು ನಾವು ನಮಗೆ ಸ್ವರೂಪದ ವಿಸ್ಮರಣೆ ಆಯಿತು. ಸ್ವರೂಪದ ವಿಸ್ಮರಣೆ ಆದ ಕೂಡಲೇ ನಮಗೇನಾಗ್ಬಿಡ್ತು ಅಂದ್ರೆ ನಾವು ದಿಗ್ಭ್ರಾಂತ ಸುಖವನ್ನು ಕಳ್ಕೊಂಡ್ಬಿಟ್ಟಿವಿ, ನಮ್ಮ ನಿಜವಾದ ಸುಖವನ್ನು ಕಳ್ಕೊಂಡ್ಬಿಟ್ಟಿವಿ. ಆಮೇಲೆ ನಾವು ಕ್ರಮೇಣ ಎಲ್ಲಿಗೆ ಬಂದಿವಿ ಅಂದ್ರೆ ದೇಹ ಬುದ್ಧಿ ಒಳಗೆ ಬಂದಿವಿ. ಇವತ್ತು ಆ ದೇಹ ಬುದ್ಧಿ ಈ ಅರ್ಥಾರ್ಥ ಏನು ಅಂದ್ರೆ ಭಾರತೀಯ ಪಾಶ್ಚಾತ್ಯ ಸಂಸ್ಕೃತಿ, ವೈಜ್ಞಾನಿಕ ಸಂಸ್ಕೃತಿ ಅಲ್ಲಿ ಭೌತಿಕ ಸಂಸ್ಕೃತಿ ಯಾಮುಳೆ ಆಮಿ ದೇಹ ಬುದ್ಧಿ ಇತ್ಕೆ ಗಾಢ ಹೋತ ಆಲೇಲ ಆಯ್ತು ಕಿ ಖಾಲಿ 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 ಗೆಲಿಲ್ಲ. ತ್ಯಾಮುಳೆ ತ್ಯಾ ದೇಹ ಬುದ್ಧಿಚೆ ಮುಖ್ಯ ಲಕ್ಷಣ ಕಾಯ ದುಃಖ. ಆತ್ಮಬುದ್ಧಿಚೆ ಮುಖ್ಯ ಲಕ್ಷಣ ಕಾಯ ಹೈ ಆನಂದ ಆಯ್ತು, ಸುಖ ಆಯ್, ಸಮಾಧಾನ ಆಯ್, ಶಾಂತಿ ಆಯ್. ದೇಹ ಬುದ್ಧಿಯ ಮುಖ್ಯ ಲಕ್ಷಣ ಏನು ಅಂದ್ರೆ ದುಃಖ. ಪರಮ ಮೂರ್ಖ ಮಾಜಿ ಮೂರ್ಖ ಜೋ ಮಾನಿ ಸಂಸಾರಿ ಸುಖ, ಸಂಸಾರ ಎವಡ ದುಃಖ ಆಣೀಕ್ ನಾನು ಸಮರ್ಥ ಅಂತ. ಪರಮ ಮೂರ್ಖರಲ್ಲಿ ಮೂರ್ಖ ಯಾವನು ಸಂಸಾರದಲ್ಲಿ ಸುಖ ಅದ ಅಂತ ತಿಳ್ಕೊಳ್ಳ. ಸಂಸಾರದಲ್ಲಿ ಸುಖದ ಗಂಧಿಲ್ಲ ಅಂತ ಆಚಾರ್ಯ ಬರೀತಾರ. ಸಂಸಾರೇ ಸುಖಸ್ಯ ಗಂಧ ಮಾತ್ರವಪಿ ನಾಸ್ತಿ. ಅಲ್ಲಿ ನಮಗ್ಯಾಕೆ ಹಂಗೆ ಅನ್ನಿಸ್ತಾ ಇದೆ ಅಂದ್ರೆ ಇದ ಮುಖ್ಯ ಕಾರಣ ಅದ ನಮ್ಮ ಮೋಹದ ಪರಿಣಾಮ. ಮೋಹದ ಅರ್ಥ ಏನು ಅಂದ್ರೆ ಯಾವುದರಲ್ಲಿ ದುಃಖ ಅದನೋ ಅದನ್ನು ನಾವು ಸುಖದ್ದು ಅಂತ ತಿಳ್ಕೊಳ್ಳದೆ ಮೋಹ. ಯಾವುದರಲ್ಲಿ ಸುಖ ಅದನೋ ಅದರಲ್ಲಿ ಅದು ನಮಗೆ ಅದರ ಅರಿವೇ ಇಲ್ಲ. ಅದನ್ನು ಯಾರೋ ತಿಳ್ಕೊಂಡಾರ ಪ್ರಪಂಚದಲ್ಲಿ. ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿದ್ ಯತತ ಸಿದ್ಧೈ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಹಜಾರೋ ಲೋಕಮಧ್ಯೆ ಕೋಣಿಯೇ ತ್ಯಾ ದಿಶೆಯೇ ಧರ್ಪಣ ಕರ್ತವೆ. ಸಾವಿರಾರು ಜನರಲ್ಲಿ ಯಾರೋ ಬಟ್ಲೆ ಎಳಿಸುವಷ್ಟು ಜನ ಏನು ಮಾಡ್ತಾರಲ್ಲ ಅರ್ಥ ಧಡಪಡಿಸ್ತಾರೆ. ಆ ಧಡಪಡಿಸುವ ಸಾವಿರಾರು ಮಂದಿಯೊಳಗೆ ಯಾರಿಗೋ ಒಬ್ಬರಿಗೆ ಗೊತ್ತಾರೆ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಹೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವ. ಚಿಜ್ಜಳ ಗ್ರಂಥಿ ಸುಟುಂದ, ಚಿಜ್ಜಳ ಗ್ರಂಥಿ ಬಿಚ್ಚುತ್ತದೆ. ಚಿಜ್ಜಳ ಗ್ರಂಥಿ ಅಂದರೆ ಏನಿದು? ಚಿಜ್ಜಳ ಗ್ರಂಥಿ ಮಂಡೆ ಚಿತ್ತಣಿ ಜಡ ಯಾವುದೋ ನಿಂಚಿ ते वीणा वीणा असते ना पाठी बायकांची महिलांचे, त्या वीणासारखे एक असे 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 तादात्म्य झालेले आहे. एकामध्ये एक अगदी तादात्म्य झालेले आहे. पण ते तादात्म्य झाले तरी हरकत, तादात्म्य आगिद्रू हरकत येतील. आदरे ऐनायबिट्टद अंदर नमगदु ಅದರೊಳಗೆ ಯಾವುದು ನಿಜವಾಗಿಯೂ ನಮ್ಮ ಅನುಭವ ಬರಬೇಕು. ಅದು ಬರೋದನ್ನು ಯಾವುದರ ಅನುಭವದೊಳಗೆ ಜೀವನದ ದಿಶಾನ ಬದಲಾಗ್ತದನು. ಬಹಿರ್ಮುಖವಾಗಿ ಮನುಷ್ಯನ ಅರ್ಥಾರ್ಥ ಏನು ಅಂದರೆ ಮನಸ್ಸು ಬಹಿರ್ಮುಖ ಆಗ್ತವೆ, ಇಂದ್ರಿಯಗಳು ಬಹಿರ್ಮುಖ ಆಗ್ತವೆ.
ಬ್ರಹ್ಮದೇವರು ಇಂದ್ರಿಯಗಳನ್ನು ಸ್ವಾಭಾವಿಕವಾಗಿ ಬಹಿರ್ಮುಖನ ಮಾಡ್ಯಾರ. ಪರಾಂಚಿಖಾನಿ ವ್ಯತನತ್ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ ನಾಂತರಾತ್ಮನ್ ಕಶ್ಚಿದ್ಧೀರ ಪ್ರತ್ಯಗಾತ್ಮ ನಮೈಚ್ಛತ್ ಆವೃತ್ತ ಚಕ್ಷು ಅಮೃತತ್ವ ಇಚ್ಛನ್. ಬ್ರಹ್ಮದೇವರು ಈ ಇಂದ್ರಿಯಗಳನ್ನು ಪರಾಂಗ್ಮುಖವಾಗಿ ನಿರ್ಮಾಣ ಮಾಡಿರೋದರಿಂದ ತಸ್ಮಾತ್ ಪರಾಂಗ್ ಪಶ್ಯತಿ, ಆದರೆ ನಾವು ಹೊರಗೆ ನೋಡ್ತೀವಿ, ಹೊರಗಿಂದ ಕೇಳ್ತೀವಿ, ಹೊರಗಿಂದ ತಿಂತೀವಿ, ಹೊರಗಿಂದ ಸುಖ ಪಡ್ತೀವಿ. ತಸ್ಮಾತ್ ಪರಾಂಗ್ ಪಶ್ಯತಿ ನಾಂತರಾತ್ಮನ್, ನಮಗೇನದ ಅಂದರೆ ನಮ್ಮ ಒಳಗಿರ್ತಕ್ಕಂಥದ್ರ ಕಡೆಗೆ ಲಕ್ಷಣ ಇದೆ. ಎಲ್ಲಿವರೆಗೂ ನಮಗೆ ಒಳಗಿನ ನಾದದ ಶ್ರವಣ ಆಗುವುದಿಲ್ಲವೋ ಅಲ್ಲಿನ ಹೊರಗಿನ ನಾದ ನಮಗೆ ನಾದದ್ದು ನಮಗೆ ನಾದ. ಎಲ್ಲಿವರೆಗೂ ನಮ್ಮ ಒಳಗಿನ ರೂಪದ ಸೌಂದರ್ಯದ ಅನುಭವ ಆಗುವುದಿಲ್ಲವೋ ಅಲ್ಲಿವರೆಗೂ ನಾವು ಹೊರಗಿನ ಪ್ರಪಂಚದ ಸೌಂದರ್ಯದ ಬೆನ್ನತ್ತಿ ಸೆಳೆಯದಿರ ನನ್ನ ಮನ ಜಗದ ವೈಭವ. ಇಲ್ಲೇ ಬಹಳಷ್ಟು ಜನರು ನಾವು ಏನಾಗ್ತಾ ಇದ್ದೀವಿ, ನಮ್ಮ ಅಪ್ಲೆ ಘೋಡಾ ಪೇಂಡ್ ಕಾಡ್ತಾ ಇದ್ದೀವಿ, ಮುಗ್ಗರಿಸ್ತಾ ಇದೆ ನಮ್ಮ ಕುದುರೆ. ಈ ರೀತಿಯಾಗಿ ನಾವೇನಾದ್ವಿ ಬಹಿರ್ಮುಖವಾಗಿ ಒಳ ಕಳ್ಕೊಂಡಿರೋ ಆನಂದವನ್ನು ಹೊರ ಹುಡುಕಲು ಕತ್ತೀವಿ. ಆವಾಗ ಮನುಷ್ಯನ ಬುದ್ಧಿ ಆಕ್ಟಿವ್ ಆಯಿತು. ಆವಾಗ ಅವನ ಬುದ್ಧಿಯಿಂದ ತನ್ನ ಬುದ್ಧಿಶಕ್ತಿಯನ್ನು ಈ ದೃಶ್ಯದಲ್ಲಿ ಅಥವಾ ಜಡಗಳಲ್ಲಿ ಕೇಂದ್ರೀಕರಿಸಿ ಅದರೊಳಗಿಂದ ಮನುಷ್ಯನ ಐಷಾರಾಮಕ್ಕೆ ಸುಖಾನುಕೂಲತೆಗಾಗಿ ಸಾವಿರಾರು ಹದಾರು ಲಕ್ಷಗಟ್ಟಲೆ ಅನುಕೂಲತೆಗಳನ್ನು ನಿರ್ಮಾಣ ಮಾಡಿ ನಮ್ಮ ಮನಸ್ಸು ಅದರೊಳಗೆ ರಮಿಸಲಿಕ್ಕೆ ಮತ್ತು ಒಳಗಿಂದ ಮರೆತು ಬಿಟ್ಟಿವಿ. ಆದರೆ ಆ ಹೊರಗಿನ ಪ್ರಪಂಚದ ಒಂದು ರಮಮಾನ ಏನದನೋ ಅದೇನು ನಮಗೇನಾಗುವುದಿಲ್ಲ ಅಂದರೆ ಸುಖದ ಕಡೆಗೆ ಒಯ್ಯೋದಿಲ್ಲ, ದುಃಖದ ಕಡೆಗೆ ಒಯ್ಯೋದು. ಮಹಾರಾಜನ ಒಬ್ಬರು ಕೇಳಿದ್ರು, ಮಹಾರಾಜನೇ ಕಡಿಲ್ ವಿಚಾರಲೆ ಮಹಾರಾಜ ಅಪ್ಪ ನಾಮಸ್ಮರಣ ಮೇಲೆ ಪ್ರೇಮ ಕಾಯಿ ಬಹಳ ಜನರ ಪ್ರಶ್ನೆ ಅದರಿ. ಎರಡು ಪ್ರಶ್ನೆ ಸಾಮಾನ್ಯವಾಗಿ ಎಲ್ಲರೂ ಕೇಳ್ತಾರೆ, ನಾಮಸ್ಮರಣೆ ಬಗ್ಗೆ ಪ್ರೇಮ ಯಾಕೆ ಆಗುವಲ್ತು, ಮನಸ್ಸು ಯಾಕೆ ಏಕಾಗ್ರ ಆಗುವಂತು. ನಾವು ಇನ್ಯಾರೊಬ್ರು ಕೇಳಿ ಏನ್ರಿ ಎಷ್ಟು ವರ್ಷ ಆತ್ಮಾನಿಕತ್ತಿ ಮನಸ್ಸು ಏಕಾಗ್ರ ಆಗುವುದೇ ಇಲ್ಲ. ಮಹಾರಾಜರು ಒಂದು ಉದಾಹರಣೆ ಹೇಳಿದ್ರು, ಅದು ಮುಂಚೆ ಹೇಳ್ತೀನಿ. ಈ ಮಹಾರಾಜನಿಗೆ ಉದಾಹರಣೆ ಸಾಂಗಿರ್ಲಿ ತೇಮಳಾಲೆ ಒಬ್ಬನು ಪ್ರತಿ ದಿವಸ ಮುಂಜಾನೆ ಸ್ನಾನ ಮಾಡಿ ಪೂಜೆ ಮಾಡಿ ಒಂದು ಅಧ್ಯಾಯ ಗುರುಚರಿತ್ರೆ ಓದಿ ದತ್ತ ಮಹಾರಾಜರದೊಂದೆಲ್ಲ ಆರತಿ ಪಾರತಿ ಮಾಡಿಕೊಂಡು ಆಫೀಸ್ಗೆ ಹೋಗ್ತಾರೆ. ಆಫೀಸ್ನಿಂದ ಬರುವಾಗ ಅವನು ದತ್ತಾತ್ರೇಯರಿಗೆ ಪೂಜೆಗಾಗಿ ಒಂದು ಹೂವಿನ ಮಾಲೆ ತರ್ತಾರೆ. ಅದೇ ರೀತಿಯಾಗಿ ಬರುವ ಮುಂದೆ ಹೇಳಿ ಕೇಳಿಟ್ಟಿತ್ತು, ನನಗೂ ಒಂದು ತುಂಬಂದುಬಿಟ್ರೆ ಅವಾಗ ಅಂತ ಆಕೆಗೂ ಒಂದು ಮಾಲೆ ತರ್ತಿದ್ದ. ಆದ್ರೆ ಅವ ಮಾಲೆ ಹಾಕಿಕೊಟ್ಟು ಕೂಡಲೇ ಅದರಾಗ ಒಂದು ಮಾಲೆ ತೆಗೆದು ನೋಡ್ತಿದ್ದ. ಮತ್ತಿದ್ದ ಮಹಾರಾಜರು ಕೇಳಿ ನೀವು ತುಂಬ ಕಾಯಿ ಕರ್ತ ಮೀ ಸಕಾಳ ಗುರುಚರಿತ್ರ ಪಾರಾಯಣ ಕರ್ತು ದತ್ತ ಮಹಾರಾಜಿ ಪೂಜಾ ಕರ್ತು ಅಲ್ಲಿ ಗುರುಚರಿತ್ರಾಜಿ ಅಧ್ಯಾಯ ಪಾಠ ಕರ್ತು ಅಲ್ಲಿ ದತ್ತ ಮಹಾರಾಜನ ಆರತಿ ಕರು ನೀ ಆಫೀಸ್ದಾಗ ಬರ್ ಪುಡೆ ಏತಾನಾ ಮೀ ಪರತ ಮಾದಾಲ ಜೌನ್ ಮೀ ದೋನ್ ಮಾಳ ಘೇತ ದೋನ್ ಕಷ ಏಕ್ ದತ್ತ ಮಹಾರಾಜನ್ನ ಅಲ್ಲಿ ಮೀ ಮಾಜ್ಯಾ ಬಾಯ್ಕೋಲ್ಲ. ತೆವ ಮಹಾರಾಜ ಕಾಯ್ ವಿಚಾರಲಿ ಖರಂ ಸಾಂಗ तुम्ही कोणाची माळ बाहेर काढून बघता, बायकोचे चांगले आहे का दत्त महाराजांचे चांगले? त्या प्रश्नाचं उत्तर आहे का आमच्याकडे? महाराज बायकोचे हार चांगला आहे की नाही बघ, जोपर्यंत तुम्हाला बायकोचा हार चांगलं वाटतं तोपर्यंत ते म्हणाले की मी 35 वर्ष झाले असे उपासना करतो, मला अजूनही माझ्यावर काय दत्त महाराजांचं काय प्रेम अनुग्रह नाही काय नाही काय. महाराज म्हणाले जोपर्यंत तुम्हाला बायकोचं माळ चांगलं वाटतं
ते एकच बघण्याची इच्छा असते तोपर्यंत आणखीन 35 वर्ष असेच करत जा, पण दत्त महाराज काय भेटणार? कुठल्या गोष्टीकडे जास्त महाराजांना विचारले, महाराज नामस्मरणामध्ये प्रेम काय येत नाही? साधू संत कितके सांगतात, सत्पुरुष ज्येष्ठ होतात नामस्मरणेपैकी, अमृताहुनी गोड नाम तुझे देवा, मला माझे केशवा का बामलघे। का घेत रेत मला का गोड गोड वाटत नाही? महाराज म्हणाले ते गोड म्हणजे प्रेम, त्या प्रेमाला थोडा अर्थ आहे म्हणाले। प्रेम म्हणजे काय आहे? वियोग आणि विरह सहन न करणे हे प्रेमाचं लक्षण। प्रेम अंद्रे वियोग मत्तु विलंब, सहन आगदे इरोदक्क प्रेम अंत। भगवंतन वियोग मत्तु विलंब ನಮಗೆ ಹಂಗೆ ಅನಿಸಿದಲ್ರಿ ಯಾವಾಗ ಅಮಾಲಸ ವಾಟಲ ಕ ಕಧಿ ತತ ವಿಯೋಗ ಆಣಿ ತಂತ ಹೇ ಅಮಾಲ ಸಹನ ಹೋಣಾರ ವಿಳಂಬ ಆಮಿ ಕಧಿ ದೇವಾಲ ಅಸ ಮಂಟಲ ಐಕ ದೇವ ಮಲ ಕಧಿ ದರ್ಶನ ದೇಣಾರ ತುಜಾ ದರ್ಶನ ವಿನಾ ಮಲ ಚೈನ್ ಪಡತ್ ನೈ ಜೇವನ ಗೋಡ್ ವಾಟತ್ ನೈ रात्री झोप येत नाही, मला कधी दर्शन देणार? आम्हाला कधी वाटलं का? तसे वाटू लागले ना मग देव जवळ येऊ लागला। हंगाना श्रीखात्योन भगवंत हात्र बांधला, महाराज एल्लीवरेगू निमगे प्रपंच कही हत्तांगिलो अल्लीवरेगू निमगे नामस्मरणे रुचि हत्तांगिलो ಅಂತ ಅನೇಕ ಸಭೆಗಳಲ್ಲಿ ಹೆಬ್ಬಳ್ಳಿ ಒಳಗೆ ಜನರು ಬರ್ತಾರೆ, ಬಂದು ಸಾಕಷ್ಟು ನಾವು ವೇದಾಂತ ಹೇಳಿ ವೈರಾಗ್ಯದ ಹೇಳಿ ಪ್ರಪಂಚದಲ್ಲಿರ್ತಕ್ಕಂಥ ದುಃಖದ್ದು ಹೇಳಿ ಮತ್ತೆ ಆಮೇಲೆ ಪ್ರವಚನ ಮುಗಿದ್ಕೊಳ್ಳಿ ಕೋಲಿ ಬರ್ತಾರ, ನನ್ನ ಮೊಮ್ಮಗ ಓದೋವರ್ಲಿ ಕಾಯ್ ಕರು ಮೀ ಮಗ ನಾತು ಅಭ್ಯಾಸ ಕರತ್ ಐಕತ್ ನೈ ಕಾಯ್ ಕರು ಮೀ ಓ ತುಮಚೆ ನಾತು ತೊ ಪುಳೆ ಕರೆಯಲ್ ಕಿ ಅಭ್ಯಾಸ ತುಮಿ ಆದಿ ತುಮಚ ಕಾಯ್ ಕರಾಯ್ತ ತೆ ಕರಾ। एक वडील मुलाला म्हणत होते, तुला गुरुजीने रोज 5000 जप करायला सांगितले ना? नाही। त्या मुलाला म्हणत होते की तू म्हणजे हे केले काय, म्हणजे हे होमवर्क केले काय? करतो करतो म्हणायचं, आधी होमवर्क कर बैठ तिथे। तर हळूच एक दिवस तो मुलगा विचारला, बाबा मी माझं होमवर्क करतो आहे पण आपल्याला गुरुजीने 5000 जप करायला सांगितले ते तेव्हा करणार एकापैकी। आमचं सगळं असं आहे। असू दे, मला काय म्हणायचं, या सगळ्या गोष्टींना कारण काय? आम्ही इथे प्रवचनमध्ये आम्ही झालं हे झाले ते झाले पुष्कळ सांगतो, ते सगळे आम्हाला कळतं पण वळत नाही याच्यामध्ये काय सायकॉलॉजी आहे। कळते पण वळत नाही। त्याला मुख्य कारण असं आहे, कळते कशाला? बुद्धीला। आणि वळत नाही काय आहे? मन आहे। बुद्धीला आकल नव्हतं पण मन वळत नाही तिकडे। का वळत नाही? बुद्धीचे का ऐकत नाही त्याला कारण आहे। ते मनाला ते इंद्रिय सगळे 5 इंद्रिय ज्ञानेंद्रिय सारखे असे म्हणत असतात, तू बुद्धीचे ऐकू नको। बुद्धी आपल्या घरी असलेली अजीब आहे, ती सारखे सांगत असते नातवानो असे करू नका, मुलांनो तसे करू नका। अजी तुला कळत नाही, तू बैस की गप बैस, आम्ही सगळे बरोबर करतो आहे,
असे आमचे मन आमच्या बुद्धीला सजवतं, म्हणजे असे त्याला म्हणजे हे सांगत असते. मग याला उपाय काय? त्याला एकच उपाय आहे, तुम्ही कोणाचे तरी ऐकायला शिका, त्याशिवाय या याच्यातून आम्ही सुटणार. इथे ಏನು ಮಾಡಬೇಕು ಏನು ಅಂದ್ರೆ ಯಾರಾದರೂ ಕೇಳಲಿಕ್ಕೆ ಬರಬೇಕು. ಕಾಲಸ್ಮಿ ನಿನ್ನೆ ಜ್ಞಾನೇಶ್ವರಿ ಒಳಗೆ ಟ್ರಾನ್ಸ್ಲೇಷನ್ ಮಾಡುವತ್ತಿನ ನೋಡಿದೆ, ಕರೆಕ್ಷನ್ ಮಾಡುವತ್ತಿನ. ಇನ್ನೊಬ್ಬರು ಹೇಳಿದ್ದನ್ನು ಕೇಳುವಂಥ ವ್ಯಕ್ತಿ ಭಾಳ ಶ್ರೇಷ್ಠ ಇದ್ದಾನೆ. ಅವ್ರಿಗೆ ಅವನೇನು ತಿಳಿತದ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ. ನನಗೆ ಗೊತ್ತದ, ಅವ್ರಿಗೆ ತಿಳಿಯಂಗಿಲ್ಲ ಖರೆ. ಅದು ಅವ್ರು ಹೇಳಿದ್ದನ್ನು ನಾನು ಕೇಳಬೇಕು ಅನ್ನೋ ಬುದ್ಧಿ ಇಲ್ಲ, ಅದಕ್ಕೇನು ಮಾಡ ತಂಚೆ ಮೀ ಐಕಾಯ್ಲ ಪಾಹಿಜೆ ಹೀ ಬುದ್ಧಿ ನೈಯೆ, ಕಾಯ್ ಕರಾಯ್ತದ. ಆಮೇ ವೇದಾಂತ ಮಧ್ಯೆ ಐಕ್ತು ಆಯ್ ಆತ್ಮಬುದ್ಧಿ ದೇಹಬುದ್ಧಿ ಅಂದೆ ಕಾಯ್ ಆತ್ಮಬುದ್ಧಿ ತೇ ದೇಹಬುದ್ಧಿ ಅದೇಹಬುದ್ಧಿ ತೇ ಆತ್ಮಬುದ್ಧಿ ಕದಾವಿ ಸಮರ್ಥಂತ ಮಣ್ಣ. ವೇದಾಂತದಲ್ಲೇ ಎರಡು ಶಬ್ದ ಆತ್ಮಬುದ್ಧಿ ದೇಹಬುದ್ಧಿ ಅಂತ. ಹಂಗೆ ದೇಹಬುದ್ಧಿ ಅಂದ್ರೇನು, ಆತ್ಮಬುದ್ಧಿ ಅಂತ ಅರ್ಥಾತ್ ಏನು ಅಂದ್ರೆ ನಮ್ಮಲ್ಲಿ ಮನಸ್ಸು ಮತ್ತು ಬುದ್ಧಿ ಅವ. ಈ ಮನಸ್ಸಿನ ಲಕ್ಷಣ ಏನು ಅಂದ್ರೆ ಸಂಕಲ್ಪ ವಿಕಲ್ಪಾತ್ಮಕ ಮನಃ. ಬುದ್ಧಿ ಅಂದ್ರೆ ನಿಶ್ಚಯಾತ್ಮಕ ಬುದ್ಧಿ. ಬುದ್ಧಿ ಲಕ್ಷಣ ಏನಂದ್ರೆ ನಿಶ್ಚಯ ಮಾಡುವುದು, ಮನಸ್ಸಿನ ಲಕ್ಷಣ ಏನಂದ್ರೆ ವಿಚಾರ ಮಾಡೋದು, ಸಂಕಲ್ಪ ವಿಕಲ್ಪ. ಬುದ್ಧಿಯ ಲಕ್ಷಣ ಬಂದೇ ನಿಶ್ಚಯಕರಣೆ, ನಿರ್ಧಾರಕರಣೆ, ಠರವಣೆ, ಈ ಬುದ್ಧಿಯ ಲಕ್ಷಣ. आणि मनाचे लक्षण म्हणजे संकल्प विकल्प, असे करू का तसे करू, असे होईल का तसे होईल. अर्जुनला सुद्धा कुरुक्षेत्र युद्धामध्ये असे मनामध्ये काय उठलं की विकल्प उठला, युद्ध करू का काय अरण्याला जाऊ. तेव्हा भगवंतांनी त्याला 18 अध्याय सांगून त्याला म्हटले की तेव्हा तो करिष्ये वचनं तव, तू सांगितल्यासारखे करतो. विमृशैषे विमृतैषे सशेषेण यथेच्छसी तथा कुरु असे कृष्ण. हे सगळे विचार करून तुला जे काय योग्य वाटतं ते कर, भगवान तेवढेच सांगणार. पण असेच कर म्हणजे तुझ्या कल्याण होईल असे म्हणणारे सत्पुरुष. सत्पुरुष म्हणजे आईसारखे, माऊली. भगवंत म्हणजे वडील असल्यासारखे. आई त्या बाळाचे सगळे करते, वडील तो जेव्हा तयार होऊन जा येतो तेव्हा ये बैस. जेव्हा आम्ही तयार होऊन जाऊ तेव्हा भगवंत आपल्याला जवळ करतो. आम्ही सगळे म्हणजे याच्यामध्ये वगैरे करतात म्हणजे पडून आलो चिखलामध्ये वगैरेमध्ये. दोघे नवरा बायको याला चालले होते कुठल्या तरी कार्यक्रमला, तेव्हा मुलगाला पण त्यांनी तयार केले होते. तर हातपाय धुवून वगैरे कपडे घालून चांगले वगैरे, तेव्हा तो मुलगा इकडे तिकडे पळापळी करत करत तो चिखलामध्ये पडला. ಆ ಹುಡುಗನೆಲ್ಲ ತಯಾರು ಮಾಡಿದ ತಾಯಿ ತಯಾರು ಮಾಡಿ ಅವನೇನು ಅವ್ರ ಕಾರ್ಯಕ್ರಮ ಕೊಂಡಬೇಕು ಅಂತ ಆ ಹುಡುಗ ಅತ್ಲ ಇತ್ತ ಓಡಾಡಿ ಕೆಸರಾಗಿ ಬಿತ್ತು, ಮೈ ತುಂಬ ಕೆಸರು ಪಡಿತು. ಅವತ್ತು ಬಾಬಾ ಮಣ್ಣು ಅಪ್ಲೆ ಒಳ್ಳ ಕಡೆಗೆ ಇಲ್ಲ, ಅದೇ ಅದೇ ಹೇ ಇಲ್ಲ ಅಲ್ಲ ಎಲ್ಲ ಸ್ವಚ್ಛ ಕರುಣ. ತೇವಾ ಆಯ್ಕೆ ಸುದ್ಧ ಅಸೆ ಮಂಟ್ಲೆ ತಾನೆ, ತು ಮುಳ ಕುಠೆ ಜಾಣ ಅವನು ಅಮ್ಮನು ಹಿಂಗ ಅಂದಿದ್ಲ ಹುಡುಗ ಎಲ್ಲಿ ಹೋಗ್ತಾರೆ. ತೇವಾ ಆಯಿ ಘೇವನ್ ಗೆಲಿ, ತ್ಯಾಚೆ ಕಪಡೆ ಬದಲಲಿ, ತೆಲ್ಲ ಸ್ವಚ್ಛ ಧು ಮಲ್ ತೆ ಸಗಳೆ ವೇಗಳೆ ಕಪಡೆ ಘಾಲ ಘಾಲಿ. ತೇವಾ ವಡೀಲ್ ಮ್ಹಣಲೆ ಆತಾ ಏ ಬಾಯ್ ನನ್ನ ಸಿಂಹ
ಕುರುಕ್ಷೇತ್ರ ಯುದ್ಧಕ್ಕಿಂತಲೂ ಮುಂಚೆ ಕೃಷ್ಣ ದುರ್ಯೋಧನ ಕಡೆಗೆ ಶಾಂತಿ ದೂತ ಆಗಿರೋದು ಸಂಧಾನ. ಕೃಷ್ಣ ದುರ್ಯೋಧನಿಗೆ ಅನೇಕ ಪ್ರಕಾರದಿಂದ ತಿಳಿಸಿ ಹೇಳಿದ. ಆದರೆ ದುರ್ಯೋಧನ ಕೇಳಿ, ಕೃಷ್ಣ ನೀವು ಯಾವ ಎಲ್ಲ ಒಂದು ಕೊಟೇಶನ್ಸ್ ಕೊಟ್ಟು ಕೊಟ್ಟು ಶ್ಲೋಕ ಹೇಳಿ ಶಾಸ್ತ್ರದ್ದು ನನಗೆ ತಿಳಿಸಿ ಹೇಳಿ ಪ್ರಯತ್ನ ಮಾಡಲಿಕ್ಕತ್ತೀವೋ, ಇವನ್ನೆಲ್ಲ ನಾ ಸಣ್ಣವಿದ ಬೈಪಾಟ್ ಮಾಡಿದ್ದೀನಿ ಅಂತ. ಅಥ ತುಜೆ ಕಾಯಿ ಶಾಸ್ತ್ರಾಚೆ ವಚನ ಸಾಂಗ್ತು ತೆ ಸಗಳೇ ಮಾಡಿ ಲಹನಪಣೆ ಕಂಠಪಾಠ ಕೇಳಿದೆ. ಮಾಜಿ ಸ್ಥಿತಿ ಅಶಿ ಆಯ್ ಕಿ ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ. ಧರ್ಮ ಕಾಯ ಹೇ ಮನ ಮಾಹಿತಿ ಪಣ ತೆಮ್ಮದೇ ಪ್ರವೃತ್ತಿ ಹೋದ್ವಿ. ಜಾನಾಮ್ಯಧರ್ಮಂ ನಚಮೇ ನಿವೃತ್ತಿ. ಅಧರ್ಮ ಕಾಯ ಹೇ ಮನ ಮಾಹಿತಿ ಪಣ ತಾತು ನಿವೃತ್ತಿ ಹೋದ್ವಿ. ಟೂಸ್ ಕಾಯ್ತರಿ ಕರ್ ಅಸಿಸ್ತ. ಐ ನೋ ದಿ ರೈಟ್ ಬಟ್ ಫಾಲೋ ದಿ ರಾಂಗ್. ತಿವಾ ಕೃಷ್ಣ ಮಂಟ್ಲಕ್ಕೆ ದುರ್ಯೋಧನ ಮಂಟ್ಲು. ದುರ್ಯೋಧನಂದ ಕೃಷ್ಣ ನಿನ್ನ ಬುದ್ಧಿ ದಿಶಾ ಬದಲು ಮಾಡು. ಡೈರೆಕ್ಷನ್ ಆಫ್ ಥಿಂಕಿಂಗ್ ಅಂದ್ರೆ ನಾ ಇವನ್ನೆಲ್ಲ ನೀ ನನಗೆ ಹೇಳಬೇಕಾದ ಅವಶ್ಯಕತೆನೇ. ನಾನು ಅತಿ ಉತ್ತಮವಾದ್ದನ್ನು ವಿಚಾರ ಧರ್ಮಕ್ಕೆ ಅನುಕೂಲವಾಗಿಯೇ ವಿಚಾರ ಮಾಡ್ತೀನಿ. ಕೃಷ್ಣ ಅಂದ ಅದು ನಮ್ಮ ಕೈಯಾಗಿ ಇಲ್ಲ. ಬುದ್ಧಿಯ ದಿಶಾ ಬಂದ್ ಮಾಡೋ ಕಾಲ ನಮ್ದಲ್ಲ. ಮುಂದೆ ಸುದರ್ಶನ ಅದು ನೋಡಿ ಒಂದು ಹೊಡೆತ ಎರಡು ತುಂಡು ಮಾಡ ಕಾಲಿ ಮಂದೆ ಸುದರ್ಶನ ಆಗಿ ಪರಿತ್ರಾಣಾಯ ಸಾಧೂನ ವಿನಾಶ ಆಯ್ತು ದುಷ್ಕೃತ. ದುಷ್ಕರ್ಮೆ ಅಂತೆ ನಾಶ್ಕರಣೆ ಅನು ಸಾಧು ಸಜ್ಜನಂತೆ ಸಂರಕ್ಷಣೆ. ಬುದ್ಧಿ ಬದಲಣ್ಯಾಚ ಕಾಮ ಮೇರೆ ನಜ ಹತಾತ್ ನೈ ಆಗ್ರಹತು ಮನೋನಸ್ತು. 18ನೇ ಅಧ್ಯಾಯದಲ್ಲಿ ಸಾಂತ್ವ ವಿಮೃಶೈತ ಅಶೇಷೇಣ ಯಥೇಚ್ಛಸಿ ತಥಾ ಹೆ ಸಗಳೆ ತು ವಿಚಾರ ಕರ್ ವಿಮರ್ಶ ಕರ್ ಅಲ್ಲಿ ತುಳ ಜೇ ಯೋಗ್ಯವಾಗ್ತದೆ ತೇ ಕರ್. ಮತ್ತು ಕುಣಾಕಡೆ ಗೆಲ್ಲೆ ಹೆ ಮಂಡೆ ಮೀ ತ್ಯಾಸ ದೋನ್ ಭಾಗ ಕೇಳಿ. एक नाणी के जसे दोन हे असतात मुख असतात. ಒಂದ ನಾಣಿ ಎರಡು ಹೆಂಗ ಮುಖ ಇರ್ತಾವ ಹಂಗ ನಾ ಇವ್ರು ಎರಡು ಭಾಗ ಮಾಡಿ ಬುದ್ಧಿಯ ದಿಶಾ ಬಂದ್ ಮಾಡ್ತಕ್ಕಂಥ ಎರಡು ಭಾಗ ಬಂದ್ ಮಾಡಿ ಮನಸ್ಸನ್ನು ಪರಿವರ್ತನೆ ಅಮೂಲಾಗ್ರ ಪರಿವರ್ತನೆ ಮಾಡ್ತಕ್ಕಂಥದ್ದನ್ನ ನಾನು ಎರಡು ಭಾಗ ಮಾಡಿದ್ದೀನಿ. ಓನ್ಲಿ ರೆವಲ್ಯೂಷನ್ ಇದ್ದೀನ ರೆವ್ ಅಂತರಂಗದೊಳಗೆ ಕ್ರಾಂತಿ ಆಗುವಂಥ ಕಾರ್ಯವನ್ನು ನಾನು ಬ್ಯಾರೇದನ್ನು ಗೊತ್ತಿಸಿ ದುರ್ಯೋಧನ ಅಂತ ಯಾರಿಗೆ ಕೊಟ್ಟು. ಅದರ ಒಂದು ಮುಖ ಸತ್ಪುರುಷರು ಸದ್ಗುರುಗಳು, ಇನ್ನೊಂದು ಮುಖ ನಾಮ ಅಂತ. ನಾವು ಸದ್ಗುರುಗಳಿಗೆ ಶರಣ ಹೋಗಬೇಕು, ನಾಮಸ್ಮರಣೆ ಮಾಡಬೇಕು. ಕಾಹೀತ ನ ಕರುಣಿ ಪ್ರಾಣಿ ರಾಮನಾಮ ಜಪೆ ವಾಣಿ ತೇಣೆ ಸಂತುಷ್ಟ ಚಕ್ರಪಾಣಿ ಭಕ್ತಾಲಾಗಿ ಸಿ ಕಾಹಿ ಕರ್ಣಾಚ ಕಾರಣ ದಿವಸ ಭರ್ ಐ ಹವ್ ರಿಪೀಟೆಡ್ ದಿ ಗಾಡ್ಸ್ ನೇಮ್ ಲೈಕ್ ಮಷಿನ್. ಆ ಭಗವಂತ ನಾಮದಲ್ಲಿ ನಾವು ಜಗತ್ತನ್ನು ಮರೆತೀವಿ ಅಂದ್ರೆ ನಾವು ಏನದ ಅದ್ವೈತ ಭಾವದಲ್ಲೇ ಗಾಢವಾಗಿ ಉಳಿದಂಗ. ಪಾರಮಾರ್ಥಿಕ ಮದ್ವೈತಂ ದ್ವೈತಂ ಭಜನ ಹೇತವಿ ಈ ದೃಶಿ ಅದಿ ಭಕ್ತಿ ಸ್ಯಾತ್ ಸಾ ಮುಕ್ತಿ ಶತಾಧಿಕ. ಪಾರ ಪರಮಾರ್ಥತಃ ಸಗಳೇ ಅದ್ವೈತ ಹೆ ರಾಮ ಮಾರುತಿಲ ವಿಚಾರ ಕಸ್ತ್ವಂ ತು ಕೋಣ ಆಯಸ್ ತುಂಬ ಮಾರುತಿ ಬಂತು ಕಿ ದೇಹ ಬುದ್ಧಿಯಾದ ದಾಸೋ ಮಾಜಾ ಮನೆ ದೇಹ ಬುದ್ಧಿ ಪ್ರಗಟ ಬಂದಿ ಹೇ ದಾಳಿ ಕಾರ್ಯ ಕರೂ ಲಾಗಲಿ ಮೀ ಅಪ್ಪ ದಾಸ ಜೀವಬುದ್ಧಿಯ ತ್ವದ ಅಂಶಕ ಜೀವಬುದ್ಧಿನೇ ಮೀ ತುಂಬ ಅಂಶ ಹೆ ಸಾಮುದ್ರೋಹಿತ ರಂಗ ಕ್ವಚನ ಸಮುದ್ರೋನ್ನತ ರಂಗ ಯದ್ಯಪಿ ಭೇದಾಗಮೇ ನಾಥ ತವಾಹನ್ನ ಮಾಮಕೀನ ಅಂಚ ಮನೆ ಭೇದ ನೈಯ ತರಿ ಮೀ ತುಂಬ ಹೆ ತುಂಬ ಮಾಜಿ ಅಸಿ ನೈ ಸಾಮುದ್ರೋಹಿತ ರಂಗ ಕ್ವಚನ ಸಮುದ್ರೋನ್ನತ ರಂಗ ಸಂಚಲತೆ
तरंग अथवा त्याने लाट हे समुद्राचे आहेत. समुद्र काय लाटांचे नाही, पश्चिम समुद्रातले लाटे हिंदू अर्थात म्हणजे हिंदू महासागराचे लाटे असे आम्ही म्हणतो. तसे हे जीवबुद्ध्या तो वंशका अंश अंशी भावदिंद भक्ती माडवतो. द्वैतम मोहाय बोधात प्राक, ज्ञान व्हायच्या आधी द्वैत जे आहे ते मोहाला कारण आहे. ज्ञाते तत्वे मनीषया भक्त्यर्थं कल्पितं द्वैतं अद्वैतादपि सुंदरं. आम्ही भक्तीसाठी आपणच करून घेतलेले जो द्वैत भाव आहे, मी भक्त तू भगवंत, प्रेम नको देवा. एकनाथ महाराज म्हणतात मला प्रेम नको तुझी भक्ती, प्रेम नको अल्लाह. और प्रेम कोडो अंतर, ज्ञान नको देवा प्रेम भक्ति दे. नवेनी नमो अर्थात इन वृत्ति ज्ञानवनो इवे नम मुख्य ज्ञान के बाधक. ಈ ವೃತ್ತಿ ಜ್ಞಾನ ಶಾಂತಗೋವರೆಗೂ ಮುಖ್ಯ ಜ್ಞಾನದ ಅನುಭವ ಬರಬಹುದು ಕಷ್ಟ. ಅವಾಗ ಮಾರುತಿ ಹೇಳ್ತಾನೆ, ಆತ್ಮಬುದ್ಧ್ಯಾಹಂ ತ್ವಮೇವಾಹಂ ಇತಿ ಮೇ ನಿಶ್ಚಿತಾಪತಿ. ಆತ್ಮಬುದ್ಧಿಯಿಂದ ನಾನು ನೀನು ಒಂದೇ ಇದ್ದಿ, ಇದರೊಳಗೆ ಯಾವುದು ಸಂಶಯ ಇಲ್ಲ. ಇದು ಸಾಧನೆ ಮತ್ತು ಸಾಧ್ಯಗಳ ಒಂದು ಸಮುಚ್ಚಯದ ಒಂದು ಅವಭಾವ. ಇದು ಅದನ್ನ ಯಾಕೆ ಹೇಳಿಕತ್ತೀನಿ ಅಂದರೆ ಇಷ್ಟು ಇದೆಲ್ಲದಕ್ಕೂ ಮುಖ್ಯ ಕಾರಣ ಏನು ಅಂದರೆ ಮನಸ್ಸು. ಮನುಷ್ಯ ಅರ್ಥಾತ್ ಮುಂದೆ ಮನೆಯೇವ ಮನುಷ್ಯನ ಕಾರಣ ಬಂಧ ಮೋಕ್ಷವು, ಬಂಧನಕ್ಕೂ ಮನಸ್ಸೇ ಕಾರಣ, ಮೋಕ್ಷಕ್ಕೂ ಮನಸ್ಸೇ ಕಾರಣ. ಎಂಥ ಮನಸ್ಸು ಮೋಕ್ಷಕ್ಕೆ ಕಾರಣ, ಎಂಥ ಮನಸ್ಸು ಬಂಧನಕ್ಕೆ ಕಾರಣ ಅಂದರೆ ಪ್ರಪಂಚದ ದ್ವಂದ್ವಗಳಲ್ಲಿ ಸಿಕ್ಕೊಂಡಿರ್ತಕ್ಕಂಥ ಮನಸ್ಸು ಬಂಧನಕ್ಕೆ ಕಾರಣ ಆದರೆ ಪ್ರಪಂಚದ ದ್ವಂದ್ವಗಳಿಂದ ತನ್ನಂತ ಅಲಿಪ್ತ ಮಾಡಿಕೊಂಡಿರ್ತಕ್ಕಂಥದ್ದು ಮೋಕ್ಷ ಕಾರಣ. ಬ್ರಹ್ಮಣ್ಯ ಆದಾಯ ಕರ್ಮಾಣಿ ಸಂಗಂ ತ್ಯಕ್ತ್ವ ಕರೋತಿಯ ಲಿಪ್ಯತೆ ನಸ ಪಾಪೇನ ಪದ್ಮಪತ್ರ ನಿವಾಂಬಸ. ಅರ್ಥಾತ್ ಏನು ಬ್ರಹ್ಮಾರ್ಥ ಭಗವದರ್ಪಣ ಬುದ್ಧಿಯಿಂದ ನಾವು ಮಾಡಿರ್ತಕ್ಕಂಥ ಕರ್ಮ ಏನದನು ಅದು ನಮಗೇನು ಮಾಡ್ತದೆ ಅಂತಂದರೆ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ. ಚಿತ್ತಸ್ಯ ಶುದ್ಧ ಹೇ ಕರ್ಮ ನದು ವಸ್ತು ಉಪಲಬ್ಧ ಹೇ. ಕರ್ಮ ಜೇ ಆಯ್ತೆ ಚಿತ್ತ ಶುದ್ಧಿ ಸಾಠಿ ಆಯ್ತು, ತೆ ವಸ್ತು ಪ್ರಾಪ್ತಿ ಸಾಠಿ ನೈ ಅಸೂ ದೇ. ಮತ್ತೆ ಕಾಯ್ ಮಾಡಾಯ್ತ ಯಾ ಸಗಳ ಗೋಷ್ಠಿಯಿಂದ ಮನ ಕಾರಣ. ಈ ಎಲ್ಲ ವಿಚಾರಗಳಿಗೆ ದಿಶಾ ಬದಲಾಗುವುದು ಅದು ಇದು ಎಲ್ಲದಕ್ಕೂ ಮನಸ್ಸೇ ಕಾರಣ. ನಾವು ಏನು ಮಾಡಬೇಕು, ಆ ಮನಸ್ಸನ್ನು ಯಾರಾದರೂ ಕೈ ಹಾಕ್ಕೊಡ್ಬೇಕು, ಕುಣಾಚತ್ರಿ ಹಾಕಾ ಜೀವನ ತಕ್ಕ. ವಿವೇಕಾನಂದ ಜವ ಅಮೇರಿಕೆ ಮತ್ತೆ ಹೋಗ್ತೇವೆ ತೆವಾ ಈ ಬಾಯಿಗೆ ವಿಚಾರಿತನ್ನ की तुमच्यासारखे मेधावी विद्वान पंडित आणि संघटन सामर्थ्य असलेले तुम्ही त्या म्हणजे दक्षिणेश्वरच्या म्हणजे वेड्या म्हाताऱ्याला कशाला तुम्ही शरण गेला. निम्मंथ मेधावी प्रज्ञावंतरू संघटन सामर्थ्य इरतक्कंथवरू आ दक्षिणेश्वर धूत समुदकनिगे याक शरण होतो. तेव्हा ते म्हणाले तुमचे म्हणणे बरोबर आहे, मी त्यांना शरण गेलो, ही बरोबर, ही गोष्ट बरोबर आहे. नानावर शरण होते बरोबर आहे. ज्याप्रमाणे एखाद्या कुंभाराच्या कुंभाराला आपण एवढी माती दिली, तो कुंभार त्या मातीने इतके सुंदर सुंदर पात्र तयार करतो, घागरा बनवतो, अमुक बनवतो, तमुक बनवतो. हे जसे तसे आपण आपले मन अर्थात म्हणजे
ರಾಮಕೃಷ್ಣ ಪರಮಹಂಸ ಅಂತ ಕೇಳಿ ದಿಲೇತರ ತೇ ಮನ್ ತೇ ತನಿ ತೇ ಮನ್ ಸೂಪರ್ ಮೈಂಡ್ ಬನ್ನುವಂಥದ್ದು, ದಿವ್ಯ ಮನ್ ಬನ್ನುವಂಥದ್ದು, ಡಿವೈನ್ ಮೈಂಡ್ ಬನ್ನುವಂಥದ್ದು, ಸುಪ್ರಾಮೆಂಟಲ್ ಬಂತಿತ್ತು. ತ್ಯಾಚಿವಾಯ ದೂಸರ ಕಾಹೀ ತನ ಉಪಾಯ ಅಪನ್ ಸದ್ಗುರುನ ಶರಣ ದಾಯಿಲ ಪಾಯಿ. आणि आम्ही कितीतरी हे केले की सद्गुरु बिनु कृपा ही केवलम शिष्य परम मंगल वित्त बलम चित्त बलम देह बलम गेह बलम तद्विना तु सर्व बलम गुरु कृपा ही केवलम शिष्य परम मंगल. सद्गुरु ना शरण गेल्याशिवाय द्वैत ही नाही अद्वैत ही नाही. त्यांचे अनुग्रह झाले की आपण ब्रह्मनिष्ठ झालो. कानडीमध्ये एक पद आहे ना, गुरुविन गुलाम नागुव तनक द्वरेयलण मुक्ती. गुरुचे गुलाम होईस तोपर्यंत मोक्ष नाही आहे. एक राजा होता, तो एका गुलामाला पकडून आणला, त्याला समोर उभे केले. गुलामन हिरीस तरशी रावण यदुर के तू कौन आहे? मैं आपका बंदा हूं, गुलाम हूं. तुम्हारा नाम क्या है? गुलाम को अपना कोई नाम रहता है, अब जिस नाम से पुकारोगे वही मेरा. तुम कहाँ रहते हो? आप जहां रखेंगे वहां मैं रहता हूं. तुम क्या करते हो? आप जो बताएंगे सो मैं करता हूं. तुम क्या खाते हो? आप जो देंगे मैं इसको खाता हूं. क्या राजा तो खाली उतरला, त्याला साष्टा नमस्कार. मैं भी भगवान के साथ या अपने सद्गुरु के साथ इस भाव से यदि रहा होता तो मेरा जिंदगी का बेड़ा पार हो गया. स्वातंत्र स्वातंत्र शब्द खरे आते नाव नम मन कल्पितवागिरतक्कंत स्वातंत्रवन्न सद्गुरुगळ पादगळल्लि समर्पण माडि ಅವರ ಪಾದತಂತ್ರವನ್ನು ಸ್ವೀಕಾರ ಮಾಡ್ತಕ್ಕಂಥ ಏನು ಸ್ವಾತಂತ್ರ್ಯದ ಅದೇ ನಿಜವಾಸ. ಸ್ವಾತಂತ್ರ್ಯ ಸ್ವಾತಂತ್ರ್ಯ ಬಂದೆ ಕಾಯ್ ಅಪ್ಪಣ್ಣ ಸ್ವತಂತ್ರ ಸಾಲೋ ಸ್ವತಂತ್ರ ಸಾಲು ಎಕೋಣಿಸಿ ಸತ್ತೆಚಾಳೀಸ್ ಮಧ್ಯೆ ಸ್ವತಂತ್ರ ಕಾಯ್ ಸ್ವತಂತ್ರ. ಅಮಿ ಶರೀರ ಸ್ವತಂತ್ರ ನೈ ಶರೀರದಿಂದ ನಾವು ಸ್ವತಂತ್ರ ಇಲ್ಲ. ಮುಂಜಾನೆ ಏಳುದು ಲಗನ ಸಕಾಲಿ ಉಡ್ತಾ ಉಡ್ತಾ ಪ್ಯಾಲೇಸ್ आपले स्वातंत्र्य आहे का? त्याला अधिकार आहे? नाही. मुलाबाळ ऐकत नाही, स्वातंत्र्य आहे का? त्यांना सुधार द्यायचे नाही. महाराज म्हणाले म्हणजे आपल्या पोटचे मुलं का असेल, आई वडिलांना मी माझा मुलगा असंच बनवतो असे म्हणण्याचं काही अधिकार नाही आहे. ना हट्टीले हुट्टिरो मक्कळ्या काय वरल, ನಾವು ಹಿಂಗ ಮಾಡ್ತೀವಿ ಅನ್ನುವಂಥದ್ದು ನಮ್ಮ ಕೈಯಾಗಿಲ್ಲ. ಮನಸ್ಸು ಮನ ಏನು ವಿಚಾರ್ತಾ ಸರ್, ಮಾಜ ಮುಲ್ಗ ಐಕತ್ ನೀ, ಮಾಜ ಮುಲ್ಗ ಅಭ್ಯಾಸ ಕರತ್ ನೀ. ಅರೆ ತುಮಚಾ ಮುಲ್ಗ ಇದು ನಿಮ್ಮ ಗಾವ, ಮತ್ತು ಅವ್ ನೀವು ಹೇಳ್ಬೇಕು ಅಭ್ಯಾಸ ಮಾಡಂತ ಕೇಳುದ್ರ ಬೇರೆ ಮತ್ತು ನಿಮ್ಮ ಅಪ್ಪ ನಿಮ್ಮ ಅವಾಗ ನೀವು ಅಪ್ಪ ಅನ್ನೋದು ಗೊತ್ತಾ ಇಲ್ಲ. ಎಲ್ಲ ಗೊತ್ತದ್ರಿ, ಖರೆ ಕೇಳಂಗಿಲ್ಲ ಏನು, ಅದು ನಿಮ್ಮ ಕೈಯಾಗಿ ಏನಿಲ್ಲ. ಅರ್ಥಾತ್ ಏನು ಅಂದರೆ ನಮ್ಮ ಮನಸ್ಸು ಅಂದರೆ ವಾಂಡ್ ಕುದುರಿದ್ದಂಗೆ. ಆದ್ದರಿಂದ ಮಹಾರಾಜನೊಬ್ಬರು ಕೇಳಿ, ಮಹಾರಾಜ್ ನಾವು ಜಪ ಮಾಡಿ ಕೂತ್ರ ಮನಸ್ಸು ಏಕಾಗ್ರ ಆಗುವುದು ಏನು ಮಾಡ್ಬೇಕಲ್ಲ? ಮಹಾರಾಜ ಹೇಳಿದರು ಮನ ಏಕಾಗ್ರಣ್ಯಾಚ ಭಾನ್ಗಡಿತಸ್ ಕೊಡು, ಮನ ಏಕಾಗ್ರ ಮಾಡು ಉಪದ್ವ್ಯಾಪದಲ್ಲೇ ಬೀಳಬೇಡ. ಮತ್ತೆ ಏನು ಮಾಡು? ಪ್ರೇಮದಿಂದ ನಾಮಸ್ಮರಣೆ ಮಾಡು, ಭಕ್ತಿಯಿಂದ ನಾಮಸ್ಮರಣೆ ಮಾಡಿ, ಸದ್ಗುರುಗಳವರ ನಿಷ್ಠೆಯಿಂದ ನಾಮಸ್ಮರಣೆ ಮಾಡಿ. ಮನೆ ಹತ್ತಲಾಗಿರ ಹೋಗ್ಬಾರ್ದು. ಮನಗೈತು ಜಾನೇದು ಶರೀರ ಮತ್ ಜಾನೇದು ಹೀಚಿ ನೈ ಕಮಾಲ್ ಛೂಟೆ ಕೈಸೆ ಬಾಳ. ಮನಸ್ಸು ಎಲ್ಲಿ ಹೋಗ್ತಾ ಹೋಗ್ಕೋ ಅಂತ ದೇಹದಿಂದ ನಾವು ಏನು ಮಾಡಬಾರ್ದು ಅಂದ್ರೆ ನಾವು ನಾಮಸ್ಮರಣೆ ಮಾಡೋದನ್ನು ಬಿಡಬಾರ್ದು. ಒಂದು ತಾಸು ಜಪ ಮಾಡ್ತೀನಿ ಅಂದಾಗ ನಾವು ಬರೀ
ಚಾಂಟಿಂಗ್ ಮಾಡಿಬಿಟ್ರೆ ಸಾಕು, ನಾಮಸ್ಮರಣ ಅಲ್ಲ, ಈಗ ಸೈಂಟಿಫಿಕ್ ಪ್ರೋಸೆಸ್ ಆಯ್ತು. ಆಮೇಲೆ ಮಂದೆ ವೈಖರಿ ವಾಣಿನಿ, ವೈಖರಿ ಮಧ್ಯೆ ದೋನ್ ಪ್ರಕಾರ, ಉಪಾಂಶು ಅಲ್ಲಿ ಉಚ್ಚೈಹಿ ಅಲ್ಲಿ ಉಪಾಂಶು ರೀತಿ. ಉಚ್ಚೈಹಿ ಮಂದೆ ಸಮೋರ್ ಬಸ್ಲಿಲ್ಲ ಮಾನ್ಸನ ಐಕು ಇನ್ನ ಸರಿ. ಉಚ್ಚೈಹಿ ಉಪಾಂಶು ರೀತಿ ಅಂತ ಎರಡು ಪ್ರಕಾರ. ಉಚ್ಚೈ ಅಂದ್ರೆ ಉಚ್ಚೈ ಪಾರಾಯಣ ಪ್ರೋಕ್ತಂ, ಗುರುಚರಿತ್ರೆ ಜೋಡಿಸಿ ಓದಬೇಕು, ದಾಸ್ಪಾತ್ ಜೋ ಮುಂದೆ ಕೂತಾರು ಕೇಳಿಸುವಂಗೆ ಓದಬೇಕು. ಉಪಾಂಶುನ ಜಪ ಅನುಗ್ರಹ ತಗೊಂಡಿರ್ತಕ್ಕಂಥ ಮಂತ್ರ ಷಟ್ಕರನ್ನು ಶ್ರವಣ ಆಗ್ಬಾರ್ದು. ಅಂತರ್ಮುಖರಾಗಿ ಶಾಂತವಾಗಿ ತುಟಿ ಮತ್ತು ಉಪಾಂಶವಾಣಿ ಅಂದರೆ ಏನು, ತುಟಿ ಮತ್ತು ನಾಲಿಗೆ ಅಲುಗಾಡ್ತಿರ್ಬೇಕು, ಶಬ್ದ ಉಚ್ಚಾರ ಆಗ್ಬಾರ್ದು. ಈ ರೀತಿ ನಾವು ಉಪಾಂಶವಾಣಿಯಿಂದ ಒಂದು ಕೋಟಿ ಜಪ ಮಾಡಿದ್ರೆ ಆ ನಾಮಸ್ಮರಣೆ ಏನಾಗ್ತದಂದ್ರೆ ಅದು ಅರ್ಥಾತ್ ಏನು ಅಂದ್ರೆ ಅದು ಇದು ಶತಿ ಇದು ಆಗಿ ಮಧ್ಯಮ ವಾಣಿ ಒಳಗೆ ಸ್ಯಾಚುರೇಟೆಡ್ ಆಗು, ಸಂತೃಪ್ತ ಆಯಿತು ಅಂದ್ರೆ ಮಧ್ಯಮ ವಾಣಿ ಒಳಗೆ ತಾನಾಗಿ ಇಳಿತು. ಅದು ಹೆಂಗೆ ಇಳಿತದ್ರಿ? ಮಹಾರಾಜನ ಒಬ್ಬರು ಕೇಳಿ, ಮಹಾರಾಜ ಟಿ ವಿ ಸಮೋರ ಬಸು ಜಪ್ ಕೇಳ್ತದೆ ಚಾಲಿಂಕ ಚಾಲಿನ ಬನ್ನ ಮಹಾರಾಜಂದು ಅವರಂದ್ರು ನಮ್ಮ ಲಕ್ಷದ ಟಿ ವಿ ಕೆಳಗಿರ್ತಾರೆ ಹಸುದೆ ಸರಿ ಚಾಲೇನು ಮಾಡ ಮೊದಲು ನಮಗೆ ಜಪ್ ಕರ್ತಮ್ಮ ಟಿ ವಿಯಲ್ಲಿ ಅವೈಲ್ ಪೈ ಜಾಸ್ತಿನ ಈಗ ಮಹಾರಾಜ ಕಾಯ ವಿಚಾರಲಿ ಮಹಾರಾಜರು ಏನಂದ್ರು, ತುಂಬ ಟಿ ವಿ ಸಮೋರ ಬಸು ಜೀವನ ಕೇಳಿತಾರೆ ಕೋರ್ಟ್ ಬರ್ತೈಕಿ ಬರಲ್ಲ ಪೈ ತೊಂಡಾ ಘಾಸ ಗಾಲು ನಮಗೆ ಇದು ಹೇಗೆ ಕೇಳಿಕ್ಕೆ ಇಚ್ಛಾರ ಆ ಉತ್ತರ ಪುಡೆ ಕಾಯ ಬಾಯಿಸ ಬಾಯಿಸುತ್ತೆ ಭಯ ಹೂಂದಾಗ ತಸೆ ನಾಮ ಆ ತೊಂಡಾಮಧ್ಯೆ ಆಲೇಕಿ ತೆ ಹಳು ಹಳು ಖಾಲಿ ಉತ್ತರಣ ಬಸ್ ಆಮೇಲೆ ತೆ ಕಸೆ ಉತ್ತರ್ತ ಕಸೆ ಆಮೇಲೆ ಸಮಾಧಾನ ಮಿಳತ ವಗೈರೆ ವಿಚಾರಣೆಯ ಕಾಯಿ ಕಾರಣ ನಮಗೆ ಜ್ವರ ಬಂದವ ತಾಪ ಅಲ್ಲಿ ಆಮೇಲೆ ಡಾಕ್ಟರ್ ಕಡೆ ಇಂಜೆಕ್ಷನ್ ಎತ್ತಲಿ ಗೋಳ್ಯಾ ಎತ್ತಲಿ ಇಂಜೆಕ್ಷನ್ ಗೋಳ್ಯಾ ಎತ್ತಲ್ಯಾನಂತರ ತೆ ಬರ ಹೋಣ ते कसा होता आम्हाला एक्सप्लेन करून सांगा म्हणून डॉक्टरनं सांगितले काय सांग तुम्ही कशाला का त्या भानगडीत पडता तुम्ही आराम झोपून राहा ताप उतरेल म्हणत तसे नामस्मरण करत राहणे चॉन्टिंग मग पुढे काय होईल की एक 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 स्टेप खाली जाईल वैखरी नंतर हे ಮಧ್ಯಮ ಪಶ್ಯಂತಿ ಪರ ನಂತರ ದೋನ್ ಕೋಟಿ ಜಪ್ ಕೇಳಿ ಮಹಾರಾಜನ್ನ ಕುಳಿತಾರೆ ವಿಚಾರ ಮಹಾರಾಜ್ ನೀವು ದೇವ್ ಬಗಿತ್ಲಕ ಮಹಾರಾಜ್ ಮೇಲೆ ಮೀ ಬಗಿತ್ಲಿಲ್ಲ ಮಗ ಅಮಾಲಾಯಿ ದಾಖವಾ ದಾಖವತು ಮನಾಲೆ ದಾಖವಾ ಕಿ ಮಹಾರಾಜ್ ಮನಾಲೆ ತು ದೇವ್ ಬಗಾಯಲ ಮಾಜಕಡೆ ಏಕ ಚಷ್ಮಾ ಆಹೆ ತೆ ತುಮಿ ಚಷ್ಮಾ ಘಾಲ ಮಂಜೆ ತುಂಬಾ ದೇವ್ ದಿಸೇಲ್ ಆ ದೇವ್ರ ನೋಡ್ಲಿಕ್ಕೆ ನಮ್ಮ ಕಡೆಗೆ ಒಂದು ಪ್ರಕಾರ ಚಷ್ಮಾ ಅವ ಆ ಚಷ್ಮಾ ಹಾಕೊಡ್ರಿ ದೇವ್ರು ಕಾಣಿಸ್ತದೆ ಮಗ ದ್ಯಾ ಮಾರ ಅದು ತ್ಯಾ ಪ ಚಷ್ಮೆಚಿ ಕಿಮ್ಮತ್ ಯಾಕೆ ಅದು ಕಿಮ್ಮತ್ ಕೊಡ್ರಿ ಅಂದ್ರೆ ಕೊಡ್ತೀನಿ ತಾಯಿ ಕಿಮ್ಮತ್ತಾಯಿ ಸಾಂಗ ಮಾಡಿ ಅರ್ಥ ಆದ್ರೆ ನಮ್ಮ ಇಚ್ಛಕ್ ಬರು ಇಲ್ಲಿ ಹುಂದೆ ಇತ್ತು ಇವಾಗ ಮಹಾರಾಜ್ ಮಾಡಲೆ 3.5 ಕೋಟಿ ರಾಮನಾಮ ಜಪ್ ಮಾಡಿ 3.5 ಕೋಟಿ ರಾಮನಾಮ ಜಪ್ ಕೇಳಿ ಚಿತ್ತ ಶುದ್ಧಿ ಹೋ ಅಪ್ಲೆ ಅಂತಃಕರಣಮದೆ ಭಗವಂತಾಚ್ಯ ಅಸ್ತಿತ್ವಾಚ ಜಾಣೀವ ಝಾಲ್ಯಾಶಿವಾಯ ರಾಹಣಾರ ನೈ ಅಸೆ 2 ಕೋಟಿ ಕೇಲೆ ಕಿ ತೆ ಮಧ್ಯಮಾತೂನ್ ಖಾಲಿ ಹೋತ ಮಗ ಪರತ 1/2 ಕೋಟಿ ಕೇಲೆ ಕಿ ತೆ ಪಶ್ಯಂತಿ ಮಧ್ಯೆ ಸ್ಥಿರ ಹೋತ ಭಗವಂತಾಚ ಅನುಭವ ಅರ್ಥಾತ್ ಮಲ ಕಾಯ ಸಂಗಾಯಚ ಆಹೆ ನಾಮಸ್ಮರಣಾನೆ आपल्याला काय पाहिजे ते होऊन जात असू दे मग याच्यातून आम्ही काय विचार करायचा निष्कर्ष काढायचं म्हणजे मनैव मनुष्याणां कारणं बंधमोक्षयो हो विषयासक्त बंधाय विषयासक्तं प्रोक्तं निर्विषयो अर्थात मोक्षाय निर्विषयो
ಆಸಕ್ತಂ. ಬಂಧನಕ್ಕೆ ಮಂದೆ ವಿಷಯಾಸಕ್ತ ಮಂದಿ ಆಯ್ತೆ ಬಂಧನಕ್ಕೆ, ಅಲ್ಲಿ ನಿರ್ವಿಷೇಧ ಆಲೇ ಜೇ ಮನ ಆಯ್ತೆ ಮೋಕ್ಷ ಲಕ್ಷಣ. ತಮಗೆ ಹೇ ದೋನಿ ಕಸೆ ಘಟನಾರ ವಿಷಯಾಸಕ್ತ ಆಣಿ ನಿರ್ವಿಷಯ. आपल्याला विषयासक्तातून निर्विषयाकडे घ्यायचं, जायचं आहे. विषयासक्तीनं निर्विषयाकडे होऊबेक आहे. तेव्हा त्याला दोन प्रकार प्रोसिजर आहेत, एक पॉझिटिव्ह आणि एक नेगेटिव्ह. नेगेटिव्ह प्रोसेस म्हणजे जे काय आपल्या आणि आपले मन मलिन का आहे, त्या मनामध्ये म्हणजे दृश्य भरलेलं आहे म्हणून ते मालिन्य, दृश्यच मालिन्य. थिंग्स आर नथिंग बट ए थॉट्स. वस्तू म्हणून नाही आहे, व्यक्ती म्हणून नाही, परिस्थिती म्हणून नाही. कामुळे ते कशाला, ते सुखदुःखाला कारण होणारे नाही. सुखदुःखाला कारण होणारे वस्तू नाही, व्यक्ती नाही, परिस्थिती नाही. काय कारण आहे? त्या वस्तूबद्दलचे अनुकूल प्रतिकूलतेचे जे विचार येतात ते कारण. व्यक्तीबद्दलचे जे अनुकूल प्रतिकूल विचार येतात ते कारण सुखदुःखाला. मग या विचार काय करायचे? आता हे काढून बाहेर टाकायला पाहिजे. कसे टाकायला पाहिजे? ते बाहेर काढून टाकले याचे नाव ज्ञान. नेती 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 हे हे ब्रह्म नाही, हे ब्रह्म नाही, हे ब्रह्म नाही म्हणून काढून टाक. मनोबुद्धी अभ्यंकार चित्ताने नाहम, न च श्रोत्र जिह्वे, न च ग्राणने, न च व्योम भूमिर्न तेजो न वायु, चिदानंद रूप शिवोहम. मी देह नाही, इंद्रिय नाही, प्राण नाही, मन नाही, बुद्धी नाही, चित्त नाही, अहंकार. निसर्गदत्त महाराजांनी एके ठिकाणी सांगितलेले, जन्माला आल्यापासून आजपर्यंत तुम्ही तुमच्या विषयी जे काही ऐकलेले आहात आणि मानलेले आहात ते सगळे अमान्य करा, अवॉइड करा. म्हणजे जे शिल्लक राहील तेच तुम्ही आहात. मी अमुक्तमुक नाही, मी अमुक्तमुक नाही, मी असा आहे तसा आहे नाही. मग शेवटी काय उरणार? पण ಏನು ಉಳಿತು? ನಾ ಅದಲ್ಲ, ಇದಲ್ಲ, ಅದಲ್ಲ, ಇದಲ್ಲ, ನಾನು ದೇಹ ಅಲ್ಲ, ಮನಸ್ಸಲ್ಲ, ಪ್ರಾಣ ಅಲ್ಲ, ಇಂದ್ರಿಯ ಅಲ್ಲ, ಬುದ್ಧಿ ಅಲ್ಲ. ಇತ್ಪರ್ಯಂತ ಮೀ ಪುರುಷ ಅಲ್ಲ, ಸ್ತ್ರೀ ಅಲ್ಲ. ಶೇವಟಿ ಕಾಯ ಉಳ್ಳ ಮೀ ಕೇವಲ ಆಹೆ. ಎಲ್ಲ ಯಾಕೆ ನಾವು ಕೈವಲ್ಯ ಎಲ್ಲ ಪ್ಯೂರ್ ಎಕ್ಸಿಸ್ಟೆನ್ಸ್ ಅಸೆ ಶುದ್ಧ. अर्थात म्हणजे इरुविके बीइंग. आम्ही वस्तुत बीइंग आहोत पण आता बिकमिंग होऊन गेलेलो आहे. आम्हाला मूळ स्वरूप बीइंग आहे, असणे आहे फक्त. कॉन्शियस ऑफ एक्झिस्टन्स अँड एक्झिस्टन्स ऑफ कॉन्शियस. अरिविना अर्थात म्हणजे इरुविके, इरुविके अरिव. आम्ही शुद्ध जाणीव आहे अरिव. इथे म्हणजे या अनंत कोटी ब्रह्मांडामध्ये एक जाणीवाचं महासागरच आहे असे म्हणजे उपमा. त्या सागरातून आम्ही सगळे जीव म्हणून जन्माला आलेलो आहे. एक एक थेंब ती जाणीव आमच्यामध्ये अंतःकरणामध्ये भगवंतांनी घातली. ती जाणीव सर्वव्यापी देहभर व्यापलेलं आहे. ज्या अवस्थेमध्ये बुद्धीसुद्धा कार्य करत नाही, मन कार्य करत नाही, इंद्रिय कार्य करत नाही, तेव्हा जाणीव काम करत असते. देहव्यापी जाणीव. ते कसे आपल्याला वाटतं? रात्री झोपलेलो असताना गाढ झोपेमध्ये ते ढेकून चावले. रात्री मलकोंडाहून स्वाळी कडीतून अथवा तगडी कडीतून आम्ही इथेच असे खाजतो आणि आमची झोपसुद्धा उघडत नाही. म्हणजे जाणीव जागे आहे ना. 24 तास जाणीव जागे आहे. 24 तास अरिव यात्र. आ अरिवीन स्वरूप नाणीव तनसोदा एल्ला सत्पुरुष रूप
ವೇದಾಂತಿಗಳು ಶಾಸ್ತ್ರಗಳು ಮುಖ್ಯವಾಗಿ ಇರುವುದು ತತ್ವ. ಹೇ ಹಿ ಜಾಣಿವು ಮಂದಿ ಅರಿವು ತ್ಯಾ ಅರಿವೆ ಮಂದಿ ಜಾಣಿವೆಯಚಿ ಮಂದಿ ಅಸಳೆಪಣ ಮಲ ಕಸೆ ಅನುಭವ ಮಧ್ಯೆ ಇಡಾಲ. ತ್ಯಾಲ ದೋನ್ ಪ್ರೊಸಿಜರ್ ಆಹೆ. आधी तुम्ही त्यात म्हणजे जे आहे ते बाहेर काढून टाकायला पाहिजे. चित्त शुद्धी झाल्याशिवाय अरवीही नाही जाणीवही म्हणजे जाणीव नाही असणे पण नाही. आम्ही आता जे काय आपल्याला मी समजतो आहे ते सगळे त्या असणेपणावरून आपण बनवून घेतलेले काल्पनिक काय आहे ते आवरण आहे. त्या आवरणाला आम्ही काय म्हटलं एक पर्सनॅलिटी. त्या पर्सनॅलिटीच मी आहे असे समजून मी अमुक आहे तमुक आहे असा आहे तसा आहे हे सगळे माझे मी पण आले की माझे पण आले देहामध्ये मी पण आले की हे सगळे माझे. म्हणून मी आणि माझेपणामध्ये आम्ही आपल्या मूळ स्वरूपाला विसरलेलो आहोत हरवलेलो आहोत. मला बाहेर का आपण त्याला म्हणजे प्रगट करायलाच पाहिजे. तर प्रगट करायला काय आहेत दोन प्रोसिजर आणि तसे म्हणजे या प्रगट करण्यासाठीच ज्ञान योग आहे कर्मयोग आहे भक्तियोग आहे आणि अष्टांग योग वगैरे सगळे आहेत. पण त्याच्या सगळ्यामध्ये आम्हाला म्हणजे आपल्या जीवनामध्ये उतरून घेण्याचे घेण्यासारखे काय आहे ज्ञान योग हे थोडेसे ज्यांना बुद्धी आहे समजण्याची म्हणजे हे अकल म्हणजे थोडंसं हे आहे आणि त्यांना थोडा धारणा शक्ती आहे आणि सांगितलेले ते ग्रास करण्याची बुद्धी आहे त्यांना ते ज्ञान येऊ श्रोतव्यो मंतव्यो निधिध्या असे. पण गंमत अशी आहे की ज्ञान योगामध्ये सुद्धा भक्ती आहे. अर्थात त्या द्वैतामध्ये सुद्धा म्हणजे भक्तीमध्ये सुद्धा अद्वैत भावाचं महाराज नेहमी म्हणायचं अद्वैत भावात अद्वैत तत्वाची ओळख करून घेऊन म्हणजे द्वैत रूपी भक्तिरूपी द्वैतामध्ये राहायला पाहिजे. ते द्वैत सोडूनही चालत नाही अद्वैत धरल्याशिवाय चालत नाही. म्हणून ते समजायला त्याला म्हणजे पारमार्थिक दृष्टी प्रातिभासिक दृष्टी आणि व्यावहारिक दृष्टी असे म्हणतात. आम्ही पारमार्थिक दृष्टी सोडली आणि प्रातिभाषिक दृष्टी सोडली व्यावहारिक दृष्टीमध्ये आहोत. आम्ही चाललो होतो नळपंटी द्वी तिथे एकदम साप दिसलो. अरे साप आहे साप आहे घाबरून आम्ही पळू लागलो. तो आमचा मित्र एक होता तो काय इतके घाबरलेला आहे म्हणजे तिथे मोठा साप आहे. अरे नाही आहे ते साप मी आत्ताच तिकडून आलो मी बघितलेलं आहे ते ती दोरी आहे आज हाक गरज हा वाढला ना ही बंद नोट बनली नाही नाही ते खरं म्हणजे सापच आहे. तेव्हा तो मित्र काय करतो आम्हाला परत घेऊन जातो आणि ते तो आम्हाला ते टार्क धरून दाखवतो बघ काय आहे बघ हो आता खरं दोरी आहे. जेव्हा मी तिथे बघितलं तेव्हा तिथे साप होता का दोरीच होती. जेव्हा मी घाबरलो तेव्हा पण दोरीच होती. परत येऊन जेव्हा मी हे केले तेव्हा पण ती दोरी प्रगट झाली. हे जसे आहे तसे आमचे काय चुकलेलं आहे परमात्म्यामध्ये ब्रह्मामध्ये आम्ही जग पाहत आहोत. जगाचं भ्रम झालेलं आहे हिप्नोटायझेशन झालेलं आहे सेल्फ हिप्नोटायझेशन झालेलं आहे. आमच्या बुद्धीला सेल्फ हिप्नोटायझेशन ती देहबुद्धी झालेली बुद्धीला आता आत्मबुद्धी करायचं म्हणजे
म्हणजे त्या साप दिसत सापासारखे दिसत असताना सुद्धा ते दोरीच आहे अशी आपली निष्ठा कशी निर्माण होईल? त्याला दोन प्रोसिजर आहे, ते नामस्मरण म्हणजे भक्तीच्या दृष्टीने आणि अद्वैत अथवा ज्ञानाच्या दृष्टीने मी या हे दृश्य मी नाही, मी केवळ जाणीव रूप आहे या अनुसंधानामध्ये असणे याचे नाव ज्ञान. तर सगळे आपले दृश्य आणि मी ब्रह्म झालो. अरे पुढे काय केलं? काहीच केलं नाही. मग मी स्त्री वेशधारी होतो तेव्हा मी विसरलेलोच होतो की मी पुरुष आहे. आपल्याला सांगितले, डायरेक्टरने सांगितले, अरे तू वस्तुतः पुरुष आहेस. महाराज हे उदाहरण सुद्धा सांगत तेव्हा मी म्हटलं की ते ब्रह्म आहेत. म्हटलं मी ब्रह्म झालो, होतोच आहे. तेव्हा आता वाटलं मला. फिलिंग इज नॉलेज नॉट अंडरस्टँडिंग. वाटणे हे ज्ञान, अंडरस्टँडिंग बुद्धी आपल्या बुद्धीने समजणं हे ज्ञान. म्हणूनच शंकराचार्यांनी सांगितलेलं, षडंगादी वेदो मुख्य शास्त्र विद्या कवित्वादिगद्यं सुपद्यं करोति गुरोरंगरे पद्मे मनश्चेन लग्नं ततः किं ततः किं ततः किं. तुम्ही काही असा पण काही त्याला अर्थ नाही. ज्ञानेश्वर महाराज म्हणाले, काल रात्री स्वप्नामध्ये आम्ही एक मोठे घर बनवलं. ते घर स्वप्नामध्ये पूर्ण झाले, सगळे हे झाले, फिनिशिंग झाले, वास्तुशांती झाली आणि हे सगळे असा हजारो लोक आले, खा जेवण केले गेले.
आणि सकाळी उठल्यावर बरं झालं बाबा, सगळे काम संपले असे आम्ही म्हणतो का? आणि समजा खाली रात्री स्वप्नामध्ये आम्ही एक घर बांधत होतो, ते पूर्ण नाही झाले, पप्पन जागेवर मनी कटली खाती द्वी पूर्ण आतू निंजाने कुठे ठेवलो आत ब्रह्मा निश्चिंत आदवी पूर्ण आतू अंतिवे पूर्ण आगलेला याच राहत अजून पूर्ण झाले नाही तेव्हा जागे झालं. अरे रे तेवढे ते पूर्ण झाले असते तर बरं झाले असते. कर्म असे करायला पाहिजे. सुख दुःखे समय कृत्वा लाभा लाभो जया जय असाच हे दोन्ही सम हे समजून म्हणून मी नेहमी सांगत असतो आपल्या घरी भिंतीमध्ये इकडे एक इकडे वाक्य लिहून ठेवा. इकडे काय लिहायचं? अर्जुन कृष्णाला विचारला, कृष्णा की 18 अध्याय भगवद्गीता येईन हेळदी ई दृष्टीनं निन आदर्श पुरुषन लक्षण. 18 अध्याय जो भगवद्गीता सांगितली त्या भगवद्गीतेच्या दृष्टीने तुझ्या दृष्टीने आदर्श पुरुषाचं लक्षण काय? तेव्हा कृष्ण म्हणाला, अरे सोपं आहे रे, म्हणजे काय अर्थात प्रजहाती यदा कामान सर्व प्रजहाती यदा कामान सर्वान पार्थ मनोगता आत्मन्येवात्मना तुष्टः चितप्रज्ञः. हा माझ्या दृष्टीने आदर्श पुरुष आहे, इवन दृष्टीने आदर्श तमन्नाओने हमारे हमको अंधा कर दिया वरना हम खुद खुदा होते. की महत्वाकांक्षा नम्म नेर्मै विट्टा वंद अगदी केळमट्टक तंदा लेद नाव भगवंतला. जब से सुना है मौत ही का नाम जिंदगी, जब से सुना है मौत ही का नाम जिंदगी, सर पर लपेट कर कफन को कातिल के खोज में. वाह, ज्ञान महाराज अपने सद्गुरु कडे गेले तुकामाईकडे, ते वेडा सारखे राहे वेडा तुपक्यात असे म्हणत, असे एक काहीतरी खण गुंडाळलेलं असायचं, हातात हिरवे हे बांधले, गळ्यात शिंपीची माळ आणि हातामध्ये चिलमी, दोन लहान लहान कुत्र्यांची पिल्लं. ते नेहमी आपल्याजवळ असायचं, ते त्यांच्याशी खेळत बसायचं, धनगरांच्या मुलाबरोबर खेळत असायचं, त्यांच्या घरी कट्ट्यावर बसून आणि म्हणजे कांदे भाकरी वगैरे खायचं, शेतकऱ्यांच्या मुलाबरोबर खेळायचं. लोक त्यांना वेडा तुक्क्या असे. महाराज त्यांच्याकडे गेले. काय भूमिका असते बघ सत्पुरुषांची? ते गेले आणि रामकृष्ण म्हणून समर्थ रामदास स्वामींचे रामकृष्ण बुवा म्हणून होते, त्यांनी प्रगट होऊन त्यांना सांगितले की तुझे गुरु इकडे गावामध्ये आहे. तिथे गेले ते अदृश्य झाले. नंतर तिथे जाऊन त्यांना दिवसभर शोधले पण कुठे सापडले. गुरुला शोधत जाण्याचा प्रसंग येत नाही, आपले अंतःकरण पक्कू झाले की गुरु आपोआपच येतात. पण निष्ठा पाहिजे मुख्य. एक 5 मिनिटात तेव्हा तिथे ते शेवटी त्यांच्या काट्यावर येऊन बसले. काठी मॅल बंद उतरू आवाग असला इथं बंद तुका मिळेल काही खप भेट कोंडाला बदल करतो. म्हणून कुठे आहे तो, कुठे आहे तो मुलगा, मला लूट करून देणार घेणारा मुलगा. तेव्हा ते महाराज समोर आले, त्या उसाने त्यांना मारले आणि म्हटले मी तुझा खून करतो म्हणाले. मारून खून मारते गुरु, गुरु नाही है
जो शिष्य का खून नहीं करता है। मग महाराज म्हणाले, महाराज मी आपला जीव देतो आपल्याला, हे खरे संवाद आहे। आपण माझा जीव पण आपल्याला देतो, आपण माझे अहंकार अभिमान अज्ञान ते खून करा। जब से सुना है मौत ही का नाम जिंदगी, सर पे लपेट कर कफन को कातिल के खोज में, मला मारणारा कोणी भेटेल का, मारणारा कोणी भेटेल का, असे आपण तो हिंडत असतो म्हणले। असू दे, मला काय म्हणायचं, गुरु कृपा ही केवलम, सद्गुरूंना शरण घे जायचं आणि त्यांनी सांगितलेले साधन करायचं। ते जर नामस करू नको म्हणले तर नाही करायचं, फक्त रोज एक माळ कर म्हणजे एक माळ करो दिवसभर। मग काय करायचं, डॉक्टरांनी सांगितले उद्या दोन गोळ्या घ्या आणि संध्याकाळी, आम्ही दिवसभर काय करायचं, दिवसभर का गोळ्या घेत राहायचं का। एक राजा होता, त्याला असं वाटत होतं की आमचे गुरु केव्हा तरी आले तर त्यांना त्यांच्याकडून साधन विचार। मग ते गुरु आले फिरत फिरत हिमालयात आणि म्हटले, गुरु महाराज फार बरं वाटलं तुम्ही आलात म्हणून, त्यांनी पाहिजे पूजा वगैरे करून मग मला काहीतरी साधन सांगितलं। हो म्हटलं, उद्या सांगतो, नाळे हेळतीन साधन आले क्या करते। मग बेळगे आम्ही हे स्नान माडू लघु नडी 6 घंटेक बिडून होते, 6 घंटेक बिट्रे गुरु शिष्य। ऊर हत्र ओंदो गुड्डे गावाजवळ एक डोंगर होता, त्याच्यावर गेले आणि गुरु सांगितले एक टोपली घेऊन ये म्हणजे, तो एक टोपली घेऊन गेला होता। गुरु सांगितले, राजा 3 तास 6 ते 9 या डोंगरावरचे दगड वेचून वेचून खाली टाक। हो माणूस अगदी उत्साहाने रोज यायचं, गुरुंनी सांगितलेली आहे। एक दोन अडीच महिने टाकलं तेव्हा त्याला वाटू लागलं, नर्वस झालं, अरे काय हे काय साधन आहे, पारायण नाही, प्रवचन नाही, पाठ नाही, जप नाही, तप नाही, दगड काढून टाकायचे। मी आज गुड मॅनकल आरशा शिकार, तो कंटाळला आणि गुरु आले 3 महिने, काय वाटलं, फार बेकार वाटतं, काही अर्थ नाही आला, आणखीन 3 महिने टाक म्हणलं, उगीच सापडलो यांच्या हातात। मग ते फार अस्वस्थ व्हायचं, मन विकल्प व्हायचं, कसं तरी तो, पण गुरुची आज्ञा मोडायची नाही। हरौ रुष्टे गुरुस्त्राता गुरौ रुष्टे न कश्चन, तस्मात सर्व प्रयत्ने न गुरु कोपन नकार। हे हरी जरी रुष्ट झाला तर गुरु सांभाळत, गुरु रुष्ट झाला की कोणी सांभाळत। म्हणून गुरुचा कोप आणू नाही, म्हणून गुरु शेती गेळ बांधू म्हणतील, कोण कोप देता करेक्ट टाईम शिरू टाईम तर का हाक देता परतीदा यालने मूर्तींकडून अस्वस्थते ओळख कळत। मूळ गुरुगळ बांधलं बाकी इन मूर्तींकडं खेळदार होगे बेटर। तेव्हा राजा अरे अरे काय कर, हळूहळू त्याला असं वाटू लागलं की आपल्याला ते आता आपल्याला आयुष्यभर करायचं असे ठरवूनच आपण करतो। मग त्याला हळूहळू इंटरेस्ट वाटलं, अगदी उत्साहाने यायचं आणि 3 तास त्या उन्हामध्ये वगैरे असे उत्साहाने टाकायचं दगड वेचून, तेव्हा हळूहळू त्याला समाधान वाटतं आणि मन अंतर्मुख होऊ लागलं। तेव्हा गुरु आले, काय वाटतं, मस्त वाटतं, आणखीन 3 महिने टाक। आणखीन 3 महिने ते अगदी उत्साहाने टाकला, बसल्या बसल्या त्याला समाधी लागू लागली आणि नंतर हळूहळू गुरु आले, काय वाटतं, महाराज समाधी अवस्थात प्राप्त, बस पुढे आमचे सुद्धा असेच पाहिजे। गुरु गुरुंनी सांगितले, रोज पंचपक्वान कर, पंचपक्वानाचं जेवण करायलाच पाहिजे। असू दे, मला काय म्हणायचं आहे,
गुरु आज्ञा पालन करणे याच्याशिवाय दुसरे साधन। शंकराचार्यांना पहिल्यांदा 3 शिष्य होते, आणखीन एक शिष्य होता गिरी म्हणून। तो गिरी म्हणजे अगदी म्हणजे काय निरक्षरी होत तेव्हा, पण त्यांची सगळी सेवा करायचं, सकाळी उठून आंघोळ वगैरे घालून मग पाणी वगैरे घेऊन यायचं, कपडे धुवायचं वगैरे, आणि बरोबर 8 वाजता गुरु म्हणजे शंकराचार्य भाष्य निरूपणला बसायचं। बसले की ते त्यावेळी बरोबरी तो गिरी येऊन बसत। एक दिवस त्याला उशीर झाला आणि शंकराच्या डोळे झाकून असे हे 5 मिनिट झाले, 10 मिनिट झाले, 15 मिनिट झाले, तेव्हा पद्मपादाचार्य म्हणाले महाराज आपण सुरू करा। पद्मपादाचार्य सुरू मांडले, आवाज एकदम शंकराचार्य येऊन गिरी बनले, एकदम पद्मपादाचार्य वाटलं महाराज त्याच्या बदली दगड आहे होंडा आहे, अरे असे का। मग त्यांनी तिथेच अनुग्रह केला आणि डोक्यावर घागर आहे, खांद्यावर हे आहे, आणि घेऊन येत होते तेव्हा तिथे येता येताच विदिता अखिल शास्त्र सुधा जल दे महितोपनिषद कथितार्थमते हृदये कलये विमलं चरणं भवशंकर देशिकमे शरणं भवशंकर देशिकमे शरणं। त्रोटक वृत्तदल्ली अवरु सुंदर स्तोत्र माडिकोंडु बंद कूडले शंकराचार्य शांत कूतिद्रु। गिरि इवत्तिन भाष्य नीनाके ಎಲ್ಲರಿಗೂ ಆಶ್ಚರ್ಯ, ಗುರು ಕೃಪಾ ಹಿ ಕೇವಲ ಮಲ ಖರೋಖರ ಖೂಬ ಬರ ವಾಟ ಮಲ ಇಥೆ ಯೇವುನ್ ಸುದ್ಧಾ ಪುಷ್ಕಳ ದಿವಸ ಝಾಲೆ ಹೋತೆ ಆಣಿ ಗಣಪತರಾವ್ ಮಹಾರಾಜ ಅಸ್ತಾನಾ ಸುದ್ಧಾ ನೀ ಅಧೂನ್ ಮಧೂನ್ ಆಲೇಲೋ ಆಹೆ ತೇ ಸುದ್ಧಾ ಆಮಚ್ಯಾ ಆಶ್ರಮ ಮಧ್ಯೆ ಆಲೇಲೆ ಆಹೆ ತ್ಯಾಮುಳೆ ಏಕ ಮಂಜೆ ಅಸೆ ಆತ್ಮೀಯ ಪ್ರೇಮ ಸರ್ವ ಮಂಜೆ ಸತ್ಪುರುಷಾಂಚೆ ಆತ್ಮೀಯ ಪ್ರೇಮ ಅಸ್ತು ತಂತಿ ಏಕ ಓಡ ಅಸ್ತು ಅವ್ರದೊಂದು ಪ್ರೇಮ ಇರ್ತದೆ ಆಂತರಿಕವಾಗಿರ್ತಕ್ಕಂಥದ್ದು ಒಳಗಿನಿಂದ ಅವ್ರದೊಂದು ಇದು ಇರ್ತದೆ, ಅದರಿಂದ ಮನುಷ್ಯರು ಉದ್ಧಾರ ಆಗಲಿಕ್ಕೆ ಶಕ್ಯದ ಅವರು ಮೂರ್ತಿಮಂತ ಪ್ರೇಮ ಇರ್ತಾರೆ, ಮೂರ್ತಿಮಂತ ವಾತ್ಸಲ್ಯ ಇರ್ತಾರೆ, ಅವ್ರಿಗೆ ನಾವು ಶರಣ ಹೋಗಬೇಕು, ಭಕ್ತ ಅವ್ರು ಹೇಳಿದಂಗೆ ಕೇಳಿದ್ರೆ ಆತ ಮನ್ ಫಾರ್ ವಾಂಡ ಐಕತ್ ನೀ तरी सुद्धा ऐकायला पाहिजे, त्यांना सरळ जायला पाहिजे, हळूहळू त्यांच्या आज्ञापालनेने आमचे मन तयार होत जाईल आणि आमचे काम होऊन जाईल। अशा सद्गुरूंना मी अत्यंत कळकळीने प्रार्थना करत मी त्यांच्या चरणी म्हणजे प्रार्थना करतो की आपल्या सगळ्यांना त्यांनी आम्हाला ऐश्वर और सगळे हे देऊ देत, तसेच ते आम्हाला भगवंताचे भक्ती भगवंताची भक्ती नामामध्ये प्रेम आणि सद्गुरुविषयी निष्ठा देऊ देत अशी प्रार्थना करू। आणि हे सगळे मला बघून खरोखर इथले सगळे म्हणजे ते जे काय व्यवस्थापक आहेत त्यांच्याबद्दलही फार कृतज्ञता वाटते आणि आपल्या सगळ्यांना सद्गुरूंची कृपा होऊ देत अशी प्रार्थना करू। माझे 2 शब्द उशीर झाल्याबद्दल मनापासून हे करतो आहे, आपण सगळे ऐकून घेतला शांतपणे, मला खूप बरं वाटलं, महाराजांनी आपल्या सगळ्यांना अनुग्रह करू देत अशी सांगू। सद्गुरुनाथ महाराज की जय, जय जय रघुवीर समर्थ। ಗುರು ಕೃಪಾಹಿ ಕೇವಲಂ ಈ ವಾಕ್ಯವನ್ನು ಇಟ್ಟು ಗುರುಗಳ ಕರುಣೆ, ಗುರುಗಳ ಕೃಪೆ, ಗುರುಗಳ ಆಜ್ಞೆ ಪಾಲಿಸುವುದೇ ಶಿಷ್ಯನ ಮುಖ್ಯ ಕರ್ತವ್ಯ ಲಕ್ಷಣ ಅಂತ ನಮ್ಮನ್ನು ತಿಳಿಸ್ಪಡಿಸಿದ್ದಾರೆ. ಮಹಾರಾಜರ ಹುಟ್ಟಿದ ತಿಥಿಗೆ ಪೂಜ್ಯ ದತ್ತಾವಧೂತ ಮಹಾರಾಜರ ಜನ್ಮ ಆಗಿರುತ್ತದೆ.
ಅವರಲ್ಲಿ ಇರ್ತಕ್ಕಂತಹ ಅನ್ಯೋನ್ಯ ಭಾವ. ಪೂಜ್ಯರು ಯಾವಾಗಲೂ ಆ ಸದ್ಗುರು ಮಹಾರಾಜರ ಚಿಂತನೆ ಒಳಗೆ ಇರೋರು. ಸಾಕಷ್ಟು ವ್ಯಾಪಗಳವ, ಆದರೂ ಒಂದ್ಸಲ ನಾವು ಹೋದಿಗೆ ವಿನಂತಿ ಮಾಡಿಕೊಂಡಾಗ ಬರ್ತೀನಂತ ಹೇಳಿ ಬಂದ ನಮ್ಮೆಲ್ಲರಿಗೆ ಆಶೀರ್ವಚನ ನೀಡಿದ್ದಾರೆ. ಶ್ರೀ ಸಮರ್ಥ ಸದ್ಗುರು ಗಣಪತರಾವ್ ಮಹಾರಾಜ್ ಕನ್ನೂರ್ ಶಾಂತಿಕುಟಿ ಟ್ರಸ್ಟ್ ಪರವಾಗಿ, ನಮ್ಮೆಲ್ಲರ ಪರವಾಗಿ ಗುರು ಮನೆತನದ ಹಿರಿಯರಾದ ಶ್ರೀ ರಮೇಶ್ ಕನ್ನೂರ್ ಅವರು ಪೂಜ್ಯರನ್ನು ಸವಿ ನೆನಪಿಗಾಗಿ ಸುರಾಜ್ಯ ರಥ ಕರ್ನಾಟಕ ಹಾಗೂ ಮಹಾರಾಷ್ಟ್ರಾದ್ಯಂತ ಅನೇಕ ಸ್ಥಳಗಳಲ್ಲಿ ಸಂಚರಿಸಿ ಹೆಬ್ಬಳ್ಳಿಗೆ ಹೋಯಿತು. ಮುಂದೆ ಹುಬ್ಬಳ್ಳಿಗೆ ಹೋಗೋಕ್ಕಿಂತ ಮುಂಚೆ ಹೆಬ್ಬಳ್ಳಿಗೆ ಹೋದಾಗ ಪರಮ ಪೂಜ್ಯ ದತ್ತಾವಧೂತ ಮಹಾರಾಜರು ಅದ ರಥನ್ನ ಹೆಬ್ಬಳ್ಳಿಗೆ ಬರಮಾಡಿಸ್ಕೊಂಡು ಅದಕ್ಕೆ ಆರತಿ ಮಾಡಿ ತೆಂಗಿನಕಾಯಿ ಬಿಡಿ ಮುಂದೆ ಕಳಿಸಿದ್ರು. ಮಹಾರಾಜರ ಯಾವುದೇ ಕಾರ್ಯ ಇರಲಿ, ಪ್ರಕಟಣೆಗಳಿರಲಿ, ಪುಸ್ತಕಗಳಿರಲಿ, ರಾಜಾಧಿರಾಜ ಸದ್ಗುರುನಾಥ ಮಹಾರಾಜ್ ಕೀ ಜೈ. ಗೊಂದವಲೆಗೆ ಹೋಗಬೇಕಾದ್ರೂ ಕೂಡ ಕನ್ನೂರಿನಲ್ಲಿ ಇದು ನಮ್ಮ ಮಠ ನಮ್ಮ ಆಶ್ರಮ ಅಂತ ತಿಳ್ಕೊಂಡು ತಂಗಿ ಮುಂದೆ ಹೋಗುವಂಥದ್ದು. ಅವರ ಪ್ರೀತಿ ವಾತ್ಸಲ್ಯ ಹೀಗೆ ನಮ್ಮ ಜೊತೆಗೆ ಇರಲಿ ಅಂತ ಹೇಳ್ತಾ ಅವರಿಗೆ ಪರಮ ಪೂಜ್ಯ ಬ್ರಹ್ಮಚೈತನ್ಯ ಮಹಾರಾಜರು ಹಾಗೂ ನಮ್ಮ ಸದ್ಗುರು ಮಹಾರಾಜರ ಭಾವಚಿತ್ರ ಇರತಕ್ಕಂಥ ಸ್ಮರಣಿಕೆಯನ್ನು ಶ್ರೀ ರಮೇಶ್ ಕನ್ನೂರ್ ಅಣ್ಣ ಅವರು ಕೊಡ್ತಾ ಇದ್ದಾರೆ. ಅದೇ ರೀತಿ ಮುಂದಿನ ಪ್ರವಚನಕಾರರಾಗಿರ್ತಕ್ಕಂತಹ